ನಮಸ್ಕಾರ ಸ್ನೇಹಿತರೆ, ಸಮಾಜಮುಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನಕೇಶ್. ಇವರನ್ನ ಕರ್ನಾಟಕದಲ್ಲಿ ಬಹಳಷ್ಟು ಹೆಸರುಗಳಿಂದ ಪ್ರಸಿದ್ಧರಾಗಿದ್ದಾರೆ. ಕನ್ನಡ ಪರ ಹೋರಾಟಗಾರರು, ಹೆಚ್ಚಾಗಿ ಕನ್ನಡಿಗರು, ಒಬ್ಬ ಕನ್ನಡಿಗ, ಬೀದಿ ನಕ್ಷತ್ರಗಳ ರಕ್ಷಕ ಅಂತ ಬಿರುದನ್ನು ಪಡೆದಂಥವರು. ಅಷ್ಟೇ ಅಲ್ಲ, ಸಮಾಜಮುಖಿಯಾಗಿ ಈ ಎಲ್ಲ ಬಿರುದುಗಳು ಬಹಳಷ್ಟು ಇದ್ರೂ ಕೂಡ ಸಾಧಾರಣರಲ್ಲಿ ಸಾಧಾರಣವಾಗಿ ಇಡೀ ಕುಟುಂಬವನ್ನೇ ಈ ಸಾಮಾಜಿಕ ಕ್ಷೇತ್ರಕ್ಕೆ, ಅದರೊಳಗೂ ಬೀದಿ ನಕ್ಷತ್ರ ಅಂತ ನಾವು ಯಾರಿಗೆ ಕರಿತೀವಿ, ಈ ರಸ್ತೆ ಬದಿಯಲ್ಲಿ ಯಾರೂ ಕೂಡ ದಿಕ್ಕಿಲ್ಲದೆ ಊಟ, ಅವರ ರಕ್ಷಣೆ, ಅವರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದನ್ನೂ ಕೂಡ ನೋಡದೆ ಅನಾಥವಾಗಿ ಇರ್ತಕ್ಕಂತಹ ವ್ಯಕ್ತಿಗಳನ್ನು, ಯಾರೂ ಇಲ್ಲದಂತಹ ತಬ್ಬಲಿಗಳನ್ನು ಕರ್ಕೊಂಡ್ಬಂದು ಈ ದಿನ ಸಾಕ್ತಾ ಇರ್ತಕ್ಕಂತಹ ಬೀದಿ ನಕ್ಷತ್ರಗಳ ಅಂದರೆ ಭಿಕ್ಷುಕರನ್ನು ಸಾಕ್ತಾ ಇರ್ತಕ್ಕಂತಹ ವ್ಯಕ್ತಿ. ಇವತ್ತು ಕೂಡ 30 ಹೆಚ್ಚು ಜನರನ್ನ ಇಲ್ಲಿ ರಕ್ಷಿಸ್ತಾ ಇದ್ದಾರೆ. ಅವರಿಗೆ ಬೇಕಾಗಿರ್ತಕ್ಕಂತಹ ಊಟ, ವಸತಿ, ಆರೋಗ್ಯ, ಅವರ ರಕ್ಷಣೆ ಪ್ರತಿಯೊಂದನ್ನು ಕೂಡ ಕೊಟ್ಟು ಅವರನ್ನು ಕಾಪಾಡ್ತಾ ಇರ್ತಕ್ಕಂತಹ ವ್ಯಕ್ತಿ ಈ ದಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಇಂದಿನ ವಿಶೇಷ ವ್ಯಕ್ತಿ ಸಮಾಜಮುಖಿ ಪ್ರಶಾಂತ್ ಚಕ್ರವರ್ತಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮಗೆ ಸರ್, ನಿಮಗೂ ಕೋಟಿ ಕೋಟಿ ನಮನ. ಯಾಕಂದರೆ ನಾನು ಮಾಡಿರೋ ಒಂದು ಕೆಲಸನ, ಒಂದು ಚಿಕ್ಕ ಕೆಲಸ ಅಂತ ಹೇಳ್ಬೋದು, ಇನ್ನು ಚಿಕ್ಕ ಕೆಲಸನ ನೀವು ಅದನ್ನು ಒಂದು ಕಂಡುಹಿಡಿದು ಇಲ್ಲಿ ತನಕ ನಮ್ಮ ಆಶ್ರಮ ತನಕ ಬಂದ್ರಲ್ಲ, ನಿಮ್ಮ ಟಿ ವಿ 12ಗೆ ನನ್ನ ಒಂದು ಕೋಟಿ ಕೋಟಿ ನಮನ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ರಶಾಂತ್ ಚಕ್ರವರ್ತಿ ಅವ್ರಿಗೆ ಸಾಮಾಜಿಕವಾಗಿ ತೊಡಸ್ಕೊಂಡು ಕೆಲಸ ಮಾಡೋಕ್ಕೆ ಬೇರೆ ಇನ್ಯಾವುದು ಕೂಡ ಕಾಣಿಸ್ಲೇ ಇಲ್ವಾ, ಆಯ್ಕೆಗಳು ಅವ್ರಿಗೆ ಸಿಗ್ಲಿಲ್ವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾಕೆ ನಿರಾಶ್ರಿತರನ್ನೇ ನಾನು ಸೇವೆ ಮುಖಾಂತರ ನಾನು ಸಾಮಾಜಿಕವಾಗಿ ತೊಡಸ್ಕೋಬೇಕು ಅಂತ ಅನಿಸಿದ್ದು? ಸರ್, ನನಗಿವಾಗ ಆ್ಯಕ್ಚುಲಿ ವಯಸ್ಸು ಬಂದ್ಬಿಟ್ಟು 27 ವರ್ಷ. ಓಕೆ. ಮೊನ್ನೆ 28 ಬಿತ್ತು. ನನಗೇನಂದರೆ ನಾನು ತುಂಬ ಜಾಲಿಯಾಗಿ ಬೆಳೆದವನು. ಜಾಲಿ ಅಂದರೆ ಕಷ್ಟನೇ ಜಾಲಿ ಅಂದ್ಕೊಂಡು ಬೆಳೆದವನು. ಓಕೆ. ನಾನು ಗಾರೆ ಕೆಲಸ, ಪೇಂಟ್ ಕೆಲಸ, ಸೊಪ್ಪು ಮಾರಿದ್ದೀನಿ, ಹಾಲು ಹಾಕಿದ್ದೀನಿ, ಪೇಪರ್ ಹಾಕಿದ್ದೀನಿ, ಆರ್ಕೆಸ್ಟ್ರಾಗಳಲ್ಲಿ ಸ್ಪೀಕರ್ ಎತ್ತಿಕ್ಕಿದ್ದೀನಿ, ಪ್ರೈವೇಟ್ ಸ್ಟೋರ್ಸ್ಗಳಲ್ಲೆಲ್ಲ ಮೂಟೆ ಒತ್ತಿದ್ದೀನಿ, ಪಟ್ಟಣ ಕಟ್ಟಿ ಎಲ್ಲ ಕೆಲಸ ಮಾಡಿ ಓಕೆ ಅದನ್ನೇ ಖುಷಿಯಿಂದ ಮಾಡ್ತಿದ್ದೆ. ಒಂದು ಮನೆ ಜವಾಬ್ದಾರಿ ಒಂದು 14 ವರ್ಷ ತೊಗೊಂಡೆ ನಾನು ಮನೆ ಜವಾಬ್ದಾರಿನ. ಓಕೆ. ಹಂಗೆ ಮಾಡ್ತಾ 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 ಅದನ್ನೇ ಒಂದು ಚಾಲೆಂಜ್ ತೊಗೊಂಡು ಏನಾದ್ರು ಲೈಫಲ್ಲಿ ಏನೋ ಮಾಡಬೇಕು 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 ಅಂತ ವೃತ್ತಿಯಲ್ಲಿ ನಾನು ಡ್ಯಾನ್ಸ್ ಮಾಸ್ಟರ್ ಆದೆ. ಓಕೆ. ಡ್ಯಾನ್ಸ್ ಮಾಸ್ಟರ್ ಆಗ್ತಾ ಆಗ್ತಾ ಮಕ್ಕಳಿಗೆ ಎಲ್ಲರಿಗೂ ಡ್ಯಾನ್ಸ್ನ ಹೇಳ್ಕೊಡ್ತಾ ಓಕೆ ಮುಂದೆ ಬರ್ತಾ ಬರ್ತಾ ಇದ್ದಂಗೆ ನಾನು ಪಟ್ಟಿದ ಕಷ್ಟ ಎಲ್ಲ ನನಗೆ ಗೊತ್ತಿತ್ತು. ಒಂದೊಂದು ರೂಪಾಯಿಗೂ ತುಂಬ ಕಷ್ಟಪಟ್ಟೆ, ಹಿಂಗೆ ಮಾಡಿದೆ, ಹಂಗೆ ಮಾಡಿದೆ, ಆ ಥರ ಅಂದ್ಕೊಂಡು ಬರಬೇಕಾದ್ರೆ ನನಗೆ ಯಾರು ಬಡವ್ರು ನೋಡಿದ್ರೆ, ಯಾರಾದರೂ ಇದು ನೋಡಿದ್ರೆ, ಪಾಪ ನನ್ನ ಥರನೇ ಕಷ್ಟಪಡ್ತಾರಲ್ಲ ಇವ್ರಿಗೆ, ನಾನು ಇವ್ರೇನಕ್ಕೆ ನನ್ನ ಥರ ಒಂದು ಲೈಫಲ್ಲಿ ಒಂದು ಲೀಡ್ ಮಾಡಬೇಕು ಅಂತ ಒಂದು ಛಲ ಯಾಕೆ ಇನ್ನು ಬಂದಿಲ್ಲ. ಸಿಕ್ಕಾಗೆಲ್ಲ ಹೇಳ್ತಿದ್ದೆ, ಹಿಂಗಿರ್ಬೇಡ್ರಿ ಕಣ್ರೆ, ಹಂಗಿರ್ರಿ, ಹಿಂಗೆ ಮಾಡಿರಿ, ಏನೋ ಲೈಫಲ್ಲಿ ಏನಾದರೂ ಮಾಡಿರಿ, ಈ ಥರ ಹೇಳ್ಕೊಂಡು ಬರ್ತಾ ಇರ್ಬೇಕಾರೆ ನಾನು ಶಾರ್ಟ್ ಮೂವೀಸ್ ಮಾಡ್ಕೊಂಡು ಬಂದೆ. ಓಕೆ. ಒಂದು 35 ಶಾರ್ಟ್ ಮೂವೀಸ್ ನಾನು ಮಾಡಿರೋ ಶಾರ್ಟ್ ಮೂವೀಸ್ ಆಲ್ಮೋಸ್ಟ್ ಕರ್ನಾಟಕ ಜನತೆ ನೋಡಿದ್ದಾರೆ. ಯಾಕಂದ್ರೆ ನಾನು ಮಾಡಿರೋ ಶಾರ್ಟ್ ಮೂವೀಸ್ ಎಲ್ಲ 8-10 crore ವ್ಯೂಸ್. ಓ, ಸೂಪರ್. ನನಗೆ ಇದುವರೆಗೂ ಕಲಾ ತಪಸ್ವಿ, ಕಲಾ ರಸಿಕ, ಡ್ಯಾನ್ಸಿಂಗ್ ಸ್ಟಾರ್, ಸ್ಟೇಜ್ ಬ್ರೇಕರ್, ಉತ್ತಮ ನಟ, ಉತ್ತಮ ನಿರ್ದೇಶಕ, ಸಕಲ ಕಲಾ ಚಕ್ರವರ್ತಿ, ರತ್ನಶ್ರಾ, ಮಾನವ ಸೇವಾ ರತ್ನ, ಕನ್ನಡ ರತ್ನ, ಗಡಿನಾಡು ರತ್ನ ಸುಮಾರು ಅವಾರ್ಡ್ಸ್ ಕೊಟ್ಟಿದ್ದಾರೆ. ಇನ್ಯಾವ್ದಾದ್ರು ಮಿಸ್ ಆಗಿರೋದಿದೆಯಾ? ಇಲ್ಲ ಸರ್, ಇನ್ನೂ ಸುಮಾರು ಇದೆ ಸರ್. ನೀವು ಹುಡುಕಿದ್ರೆ ನಮ್ಮ ಆಫೀಸಲ್ಲಿ ಒಂದು 2772 ಏನೋ ಸ್ಟೇಜ್ ಇದು ಸಿಗುತ್ತೆ, ಶೀಲ್ಡ್ ಅದು ಸಂಪಾದನೆ ಮಾಡಿದ್ದೀನಿ. ಬಟ್ ನಾನೇನಂದರೆ ಹಂಗೆ ಮಾಡ್ಕೊಂಡು 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 ಬರ್ತಾ ಇರ್ಬೇಕಾದ್ರೆ ಕನ್ನಡ ಎಲ್ಲ ಕಡೆ ನಾನು ಆಲ್ಮೋಸ್ಟ್ ಶಾರ್ಟ್ ಮೂವೀಸ್ ಮಾಡಿದೆಲ್ಲ ಕನ್ನಡದ ಬಗ್ಗೆ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ. ಅದೆಲ್ಲ ಜನ ನೋಡ್ತಾ ನೋಡ್ತಾ ಏನಾಯ್ತು, ಎಲ್ಲರಿಗೂ ಒಂದು ಯೂತ್ಸ್ ಮೋಟಿವೇಶನ್ ಆದರು. ಅವರು ನನ್ನ ಅಣ್ಣ, ನೀವೇನಕ್ಕೆ ಒಂದು ಕನ್ನಡ ಪರ ಕೆಲಸ ಮಾಡಬಾರ್ದು, ನೀವು ಯಾಕೆ ಒಂದು ರಾಜ್ಯಕ್ಕೆ ಅಧ್ಯಕ್ಷ ಆಗಬಾರ್ದು ಅಂತ ಕೆಚ್ಚದೆ ಕನ್ನಡಿಗರು ಅಂತ ಒಂದು ಬ್ರ್ಯಾಂಡ್ ಮಾಡಿದೆ. ಒಂದು ಸಂಘಟನೆ ಸ್ಥಾಪನೆ ಮಾಡಿ ಕಿಚ್ಚದೇ ಕನ್ನಡಿ, ನೀವು ಫೇಸ್ಬುಕ್ ಅಲ್ಲಿ ನೋಡಿರ್ತೀರಿ, ಕಿಚ್ಚದೇ ಕನ್ನಡಿ, ಕಿಚ್ಚದೇ ಕನ್ನಡಿ, ಕಿಚ್ಚದೇ ಕನ್ನಡ. ನೀವು ಫಾರ್ ಎಕ್ಸಾಂಪಲ್ ಸುನಿಲ್ ಕಿಚ್ಚದೇ ಕನ್ನಡಿಗ, ಅಮ್ಮಾರ್ ಕಿಚ್ಚದೇ ಕನ್ನಡಿಗ, ಈ ಥರ ಎಲ್ಲ ಬರ್ತಾವೆ, ಅವರೆಲ್ಲ ನಮ್ಮ ಊರೇ. ಓಕೆ. ಅಂದರೆ ಒಳ್ಳೊಳ್ಳೆ ಕೆಲಸಗಳು ಹೆಂಗೆ ಅಂದರೆ ಹೋಗೋದು, ಧಮಕಿ ಹಾಕೋದು, ಹಿಂಗಲ್ಲ, ಆ ಥರ ಯಾರೂ ಮಾಡಲ್ಲ. ಒಳ್ಳೊಳ್ಳೆ ಕೆಲಸಗಳು, ಈ ಥರ ಭಿಕ್ಷುಕರು ಸಾಕೋದು, ಯಾರು ಹೊಟ್ಟೆ ಹಸ್ತವರಿಗೆ ಊಟ ಕೊಡೋದು, ನೀರು ಕೊಡೋದು, ಮತ್ತು ಈ ದೇವಸ್ಥಾನಗಳ ಪೂಜೆ ಮಾಡಿಸ್ಬಿಟ್ಟು ಕನ್ನಡ ಉತ್ಸವ ಏನೇ ಒಂದಾದರೂ ಅದಕ್ಕೆ ಅನ್ನದಾನ ಮಾಡೋದು, ಇಂಥವೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಸಾಮಾಜಿಕವಾಗಿ ತೋರಿಸ್ಕೊಂಡಿದ್ದಾರೆ. ಹೌದು. ನಾವು ಈ ಥರ ಮಾಡ್ತಾ 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 ಬಂದಾಗ ನನಗೇನಿಸ್ತು,
ನಾನು ಬರ್ತಾ 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 ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ಟ್ರಿಪ್ ಹೊಡೆಯೋದು, ಆ ಥರ ಎಲ್ಲ ಮಾಡ್ತಾ ಇರ್ಬೇಕಾರೆ ಒಂದು 8-9 ಹಿಂದೆ ಬರ್ತಾ ಇದ್ದೆ. ಬರ್ತಾ ಇರ್ಬೇಕಾರೆ ರಾತ್ರಿ ಒಂದು 8:30-9 ಅನಿಸುತ್ತೆ, ಜೋರು ಮಳೆ ಬರ್ತಾ ಇತ್ತು. ಆ ಮಳೆ ಬರ್ತಿದ್ದಾಗ ಒಂದು ಅಜ್ಜ ಮಳೆಯಲ್ಲಿ ನೆನೀತಾನೆ ಇದ್ದಾನೆ ಅಲ್ಲೇ. ನನಗೆ ಏನು ಮಳೆ ಬರ್ತಿದ್ದೆ, ಅಜ್ಜ ಅಲ್ಲೇ ಇದೆ, ಆ ಕಡೆ ಹೋಗ್ಬೋದಲ್ಲ ಅಂತ ನಾನು ಹೋಗಿ ಕೇಳಿದೆ. ಅಜ್ಜ ಏನಕ್ಕೆ ಇಲ್ಲಿದ್ಯಾ, ಆ ಕಡೆ ಹೋಗ್ಬೋದಲ್ಲ, ಮಳೆ ಬರ್ತದೆ. ಇಲ್ಲಪ್ಪ, ನನಗೆ ಸೊಂಟ ಬಿದ್ದೋಗಿದೆ, ಸ್ವಂತ ಮಕ್ಕಳೇ ನನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು. ನಂಗೆ ತುಂಬ ಬೇಜಾರಾಯಿತು. ಏನು ಮತ್ತೆ ಏನನ್ನಿಸ್ತಾನ ಗೊತ್ತಿಲ್ಲ, ಎಲ್ಲಿದ್ನೋ ಗೊತ್ತಿಲ್ಲ, ಮೈಯೆಲ್ಲ ಫುಲ್ಲು ಗಲೀಜ ಅಪ್ಪಂದು ಎಲ್ಲ ಅಲ್ಲೇ ಮಾಡ್ಕೊಂಡಿತ್ತು, ಎಲ್ಲ ಫುಲ್ಲು ಫುಲ್ ಸ್ಮೆಲ್ ಬರ್ತಾ ಇತ್ತು. ಹಂಗೆ ಎತ್ಕೊಂಡು ಎತ್ಕೊಂಡೋಗಿ ಸೈಡಿಗೆ ಬಿಟ್ಟು ಹೋಗ್ಬಿಟ್ಟು ಊಟ ಗಿಟ ತಗೊಂಬಂದು ಕೊಟ್ಟು ಬಾಟ್ಲಿ ನೀರೆಲ್ಲ ಕೊಟ್ಟು, ಅಜ್ಜ ಇಲ್ಲೇ ಇರೋ, ನೀವೇನು ಬೇಕಾದರೂ ನಾನು ದಿನ ಬರ್ತಾ ಇರ್ತೀನಿ, ಏನು ಕೇಳು ಅಂತ ಹೇಳ್ಬಿಟ್ಟು ಬಿಟ್ಟೋದೆ. ಬಟ್ ಮನೆಗೆ ಹೋದೆ, ಒಂದು ರಾತ್ರಿ ಎಲ್ಲ ಫುಲ್ ಗಿಲ್ಟಿ ಫೀಲ್ ನನಗೆ. ಥೂ, ಹಂಗೆ ಬಿಟ್ಬಿಟ್ನಲ್ಲ ಅವ್ರನ್ನ, ಪಾಪ ಯಾರೂ ಇಲ್ಲ ಅಂತ ಇದ್ರು, ನಡೆಯೋಕ್ಕೆ ಬೇರೆ ಆಗ್ತಾಯಿಲ್ಲ, ಯಾರು ನೋಡ್ಕೊತಾರೆ ಅವ್ರನ್ನ ಅಂತ. ಮಾರನೇ ದಿನ ಸರ್ ಯಾವಾಗ ಬೆಳಗ್ಗೆ ಆಗುತ್ತೋ ಗೊತ್ತಿಲ್ಲ, ಓಡಿದೆ ಮತ್ತೆ ಅದೇ ಜಾಗಕ್ಕೆ. ಆ ಅಜ್ಜ ಇರಲೇ ಇಲ್ಲ ಅಲ್ಲಿ, ಸುತ್ತಮುತ್ತ ಫುಲ್ ಹುಡ್ಕೊಂಡು ಎಲ್ಲರೂ ಕೇಳಿದೆ, ಯಾರೂ ಗೊತ್ತಿಲ್ಲ 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 ಅಂದರು. ಸರಿ ಅಂತ ಆವಾಗೊಂದು ಅನ್ನಿಸ್ತು ನನಗೆ, ಯಾಕೆ ನಾನು ಈ ಬೀದಿಲಿರೋ ಭಿಕ್ಷುಕರು, ನಾನು ಭಿಕ್ಷುಕರು ಅಂತ ಹೇಳೋದು ನಾನು ಬಯಸಲ್ಲ, ಯಾಕಂದರೆ ಸರ್ ಭಿಕ್ಷುಕರು ನಾವು ನೀವು ಯಾಕೆ ಸರ್ ಆಗಿಲ್ಲ, ನಮ್ಮ ಬುದ್ಧಿ ಚೆನ್ನಾಗಿದೆ, ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತಿದೆ, ಒಂದು ಸಾಧನೆ ಮಾಡಬೇಕು ಅಂತಿದೆ, ಕೆಲಸ ಮಾಡಬೇಕು ಅಂತಿದೆ, ಬಟ್ ಜೀವನದಲ್ಲಿ ಬೇಸತ್ತು ಏನೂ ಬೇಡ, ಮೆಂಟಲಿ ಟಾರ್ಚರ್ ಆಗಿರೋರೇ ಭಿಕ್ಷುಕರಾಗೋದು. ಹೌದು. ಸೊ ನಾನು ಅದಕ್ಕೆ ಅವ್ರನ್ನ ಭಿಕ್ಷುಕ ಅಂತ ಕರೆಯೋಕ್ಕೆ ಇಷ್ಟಪಡಲ್ಲ, ಅವ್ರನ್ನ ಹೈವೇ ಸ್ಟಾರ್ಸ್ ಅಂದರೆ ಬೀದಿ ನಕ್ಷತ್ರಗಳು ಅಂತ ಕರೆಯೋಕ್ಕೆ ಒಂದು ಬಯಸ್ತೀನಿ. ಅವ್ರನ್ನ ನಾನು ಇನ್ಮೇಲೆ ಒಂದು ಬಿಲ್ಡಿಂಗ್ ಬಾಡಿಗೆ ತೊಗೊಂಡು, ಅಂದರೆ ಸರ್ ನಾನು ಇವಾಗಿರೋದು ಬಾಡಿಗೆ ಮನೆ, ಒಂದು ಬಿಲ್ಡಿಂಗ್ನ ಬಾಡಿಗೆ ತೊಗೊಂಡು ಅವ್ರಿಗೆ ನಾನು ಉಚಿತ ಊಟ, ಬಟ್ಟೆ, ವಸತಿ, ವೈದ್ಯಕೀಯ ಸೌಲಭ್ಯ ಎಲ್ಲ ಕೊಟ್ಟು ಯಾಕೆ ಸಾಕಬಾರ್ದು ಅಂತ ಒಂದು ಯೋಚನೆ ಬಂತು. ಅಲ್ಲ, ನಿಮ್ಮ ಯೋಚನೆ ಒಪ್ಕೊಳ್ಳೋಣ. ನನಗೆ ಗೊತ್ತಿರೋ ಪ್ರಕಾರ ಕನ್ನಡದಲ್ಲಿ, ಅದು ಕರ್ನಾಟಕದಲ್ಲಿ, ಒಬ್ಬ ಕನ್ನಡಿಗ ಮಾಡಿರೋ ಪ್ರಪ್ರಥಮ ಈ ಥರ ಒಂದು ನಿರಾಶ್ರಿತರ ಕೇಂದ್ರ ಅದು ನೀವೇ ಅಂತ ಅನ್ಕೊಳ್ತೀನಿ. ಯಾರು ಮಾಡಿಲ್ಲ, ಕೆಲವು ಕಡೆ ಮಾಡಿದರೆ, ಆದರೆ ಒಬ್ಬ ಯೂತ್, ಒಬ್ಬ ಕನ್ನಡಿಗ ಮಾಡಿರೋದು ಫಸ್ಟ್ ಟೈಮ್. ಓಕೆ. ಆದರೆ ನಿಮ್ಮ ಕುಟುಂಬ ಹೇಗೆ ಅದನ್ನು ರಿಸೀವ್ ಮಾಡ್ತದೆ, ನಿಮ್ಮ ಪ್ಲಾನಿಂಗ್ಸು? ಯಾಕೆಂತಂದರೆ ಈಗ ನಮ್ಮ ಕುಟುಂಬಗಳನ್ನ ನಾವು ಸಾಕೋದೇ ಇವತ್ತಿನ ಸಮಾಜದಲ್ಲಿ ಭಾಳಷ್ಟು ಕಷ್ಟ. ನಿಮ್ಮ ಜೀವನವನ್ನು ನೀವು ಕಟ್ಕೋಬೇಕು ಅಂತಲೇ ಭಾಳಷ್ಟು ಹೋರಾಟವನ್ನು ಮಾಡ್ತಾ ಇದ್ರಿ, ಎಷ್ಟೊಂದು ಕಷ್ಟಪಟ್ಟು ನೀವು ಬೆಳೆದು ಬಂದಿದ್ದು, ಇವನು ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅಂತ ನಿಮಗೊಂದು ಕಾನ್ಫಿಡೆನ್ಸ್ ಬಂತು? ಸರ್, ಇಂಥ ಸೇವೆ ಮಾಡಬೇಕು ಅಂತ ಪ್ರತಿಯೊಬ್ಬನಿಗೂ, ಮನುಷ್ಯನಿಗೆ ಮನುಷ್ಯತ್ವತೆ ಇದ್ದೇ ಇರುತ್ತೆ, ಪ್ರತಿಯೊಬ್ಬನಿಗೂ ಮಾನವೀಯತೆ ಅಂತ ಇದ್ದೇ ಇರುತ್ತೆ, ನಿಮಗೂ ಇದೆ, ನನಗೂ ಇದೆ. ಅಲ್ಲ, ಅದು ಪ್ರತಿಯೊಬ್ಬರಿಗೂ ಇರುತ್ತೆ, ಒಬ್ಬರಿಗೆ ಇಬ್ಬರಿಗೆ ಮಾಡಬಹುದು, ಅದು ಎಲ್ಲರಿಗೂ ಇರುತ್ತೆ. ಎಷ್ಟು ಜನಕ್ಕೆ ಎಷ್ಟು ದಿನ ಮಾಡ್ತೀರಿ ಸರ್? ನೀವು ಅವರಿಗೆ ಸೇವೆ ಮಾಡೋಂಥ ಮನಸ್ಸಿದೆ, ಬಟ್ ಮಾಡೋಕ್ಕಾಗ್ತದೆ ಏನಕ್ಕೆ ಗೊತ್ತಾ, ಆ ದೇವರಿದ್ದಾನಲ್ಲ, ಮಗನೇ ನಿನ್ನ ಕೈಯಲ್ಲಿ ಮಾತ್ರ ಸಾಧ್ಯ, ನೀನೇ ಮಾಡಬೇಕು ಅಂತ ಒಂದು ಆಶೀರ್ವಾದ ಕೊಟ್ಟಾಗೆ ಮಾಡೋಕ್ಕೆ ಸಾಧ್ಯ. ನಾ ದೇವರು ತುಂಬ ನಂಬ್ತೀನಿ, ಆ ದೇವರು ಒಂದು ಆಶೀರ್ವಾದ ಮಾಡಿದ್ದಾನೆ, ನೀನು ಕಷ್ಟ ಇದೆ, ಅದು ನಾನಿದ್ದೀನಿ, ನಾನು ನೋಡ್ಕೊತೀನಿ, ಇವ್ರು ನೀನು ಸಾಕು, ನೀನು ಮುಂದೆ ಹೋಗು, ನೀನು ಹೆಜ್ಜೆ ಇಡು ಅಂತ. ನಾನೊಂಥರ ಡ್ಯಾನ್ಸ್ ಮಾಸ್ಟರ್ ಆಗಿ, ನಾನೊಂಥರ ಜಾಲಿ ಮ್ಯಾನ್, ಒಂಥರ ಜಾಲಿ ಫುಲ್ ಕಾಮಿಡಿ ಮಾಡಿಕೊಂಡು ಫುಲ್ ಎಲ್ಲರೂ ರೇಗಿಸ್ಕೊಂಡು ಇದ್ದೋ ನನ್ನ ತಗೊಂಡೋಗಿ ಇಲ್ಲಿಗೆ ತೊಗೊಂಬಂದ ಅಂದರೆ, ಆ ದೇವರಲ್ಲಿ ಏನೋ ಒಂದಿದೆ, ನಿಮ್ಮ ಕೈಲಿ ಮಾತ್ರ ಸಾಧ್ಯ, ನೀನು ಮಾಡಬೇಕು ಅಂತ ನಾನು ಮುಂದೆ ಬಿಟ್ಟಿರೋದಕ್ಕೆ ನಾನು ಮಾಡ್ತಾ ಇರೋದು. ಇಲ್ಲಿವರೆಗೆ ಎಷ್ಟು ಜನಕ್ಕೆ ಈ ಥರ ಒಂದು ಆಶ್ರಯವನ್ನು ಕೊಟ್ಟಿದ್ದೀರಿ ಸರ್? ಇದುವರೆಗೂ ಒಂದು ಅದತ್ರ ಒಂದು 30 ಮೇಲಿದ್ದಾರೆ ಸರ್. ಅದರಲ್ಲಿ ಒಂದು 3 ತೀರೋದ್ರು. ಅವ್ರಿಗೆ ನಾನೇ ಕರ್ಕೊಂಡೋಗಿ ಸ್ಟೇಷನ್ಗೆಲ್ಲ ಇಂಟಿಮೇಷನ್ ಕೊಟ್ಟಾರ ಕಡೆ ಯಾರೂ ಬರಲಿಲ್ಲ. ನಾನೇ ಕರ್ಕೊಂಡು ನನ್ನ ಕೈಯಾರ ಬೆಂಕಿ ಇಟ್ಟು ಒಂದು ದಫನ್ ಮಾಡಿ ಬಂದೆ. ಹಂಗೆ ಅವ್ರನ್ನೆಲ್ಲ ಹೇಗೆ ಸರ್ಚ್ ಮಾಡ್ತೀರಾ, ಯಾರು ಮಾಹಿತಿ ಕೊಡ್ತಾರಾ, ಅಥವಾ ನೀವೇ ಎಲ್ಲರೂ ಹೋಗೋಣಾಗ ಸರ್ ಅವ್ರನ್ನ ಕರ್ಕೊಂಡು? ನಾನು ಅದ್ರ ಹೇಳಿದ್ನಲ್ಲ ಸರ್, ಯಾಕೆ ಸಾಕಬಾರ್ದು ಅಂತ ನನಗೆ ಆ ಒಂದು ವ್ಯಕ್ತಿ ನೋಡಿ, ನನಗೆ ಆ ಮಳೆ ನೆನೆತರ ವ್ಯಕ್ತಿ ನೋಡಿ ನನಗೊಂದು ಆ ಒಂದು ಯೋಚನೆ ಬಂತು. ಬಿಲ್ಡಿಂಗ್ ಬಾಡಿಗೆ ತಗೊಂಡೆ, ತಗೊಂಡು ನಾನು ನಮ್ಮ ಫಾದರ್ ಇಬ್ಬರು ಕಾರ್ ತಗೊಂಡು, ಯಾರು ಹೇಳಿಲ್ಲ, ನಾನು ಆಶ್ರಮ ಮಾಡಬೇಕು ಅಂತ ಮಸ್ತ್ ಮಾಡಿದೆ. ಮಾಡಿಬಿಟ್ಟಕ್ಕಂಥ ಸ್ವಲ್ಪ ನಮ್ಮ ಡ್ಯಾಡಿ ಸ್ವಲ್ಪ ಹತ್ತು ಸ್ವಲ್ಪ ಕೆಲಸ ಇದೆ ಅಂತ ಕರ್ಕೊಂಡು, ಎಲ್ಲಿ ಅಂದರೆ ಹತ್ತು ಫಸ್ಟ್ ಒಂದು ಕರ್ಕೊಂಡು ಡೈರೆಕ್ಟ್ ಹೋಗಿದ್ದೆ ನಾನು ಮಾರ್ಕೆಟ್ ಮೆಜೆಸ್ಟಿಕ್, ಅಲ್ಲೆಲ್ಲ ಹೋಗ್ಬಿಟ್ಟು ಮಲ್ಕೊಂಡಿರ್ತಾರೆ, ಹೋಗೋದು ಅಲೋ ಅನ್ನೋದು, ಅಣ್ಣ ನಮಸ್ಕಾರ ಅನ್ನೋದು, ನಮಸ್ಕಾರ ಅಣ್ಣ ಊಟ ಎಲ್ಲ ಕೊಡ್ತೀನಿ ಬರ್ತೀರಾ, ಯಾಕಂದರೆ ಅಲೋ ಅಂತ ನಾವು ರ್ಯಾಶ್ ಆಗಿ ಮಾಡಿದಾಗ ಅವ್ರು ಭಯ ಪಡ್ತಾರೆ ಅನ್ಕೊಂಡು, ಅವರ ಪ್ರೀತಿಯಿಂದ ಅಣ್ಣ ನಮಸ್ಕಾರ, ಅಣ್ಣ ಊಟ ಮಾಡಿದೆ, ಕಾಫಿ ಕುಡ್ದೆ, ಒಂದು ನಿಮಿಷ ಊಟ ಬೇಕಾ, ತಂದು ಊಟ ಎಲ್ಲ ಕೊಟ್ಟು ಎಲ್ಲ ಊಟ ತಿಂದಾದಮೇಲೆ ಖುಷಿ ಆಯ್ತಾ, ನನ್ನ ನೋಡ್ರೆ ನಿಮಗೆ ಏನು ಅನ್ನಿಸ್ತೀನಿ, ಒಳ್ಳೆ ಅನ್ನಿಸ್ತೀನಾ, ಖುಷಿ ಇದ್ರೆ ನಮ್ಮ ಆಶ್ರಮಪ್ಪ, ಊಟ ಬಟ್ಟೆ ವಸತಿ ಎಲ್ಲ ಕೊಡ್ತೀನಿ,
ನೀವು ಇಷ್ಟ ತನಕ ಇರೋ, ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕರ್ಕೊಂಡು ಮತ್ತೆ ಇಲ್ಲೇ ಬರ್ತೀನಿ ಅಂತ ಅವ್ರ ಮನ್ಸ್ ಕನ್ವಿನ್ಸ್ ಮಾಡಿ ಅಲ್ಲಿಂದ ನಮ್ಮ ಸ್ಟೇಷನ್ಗೆ ಅವ್ರನ್ನ ಕರ್ಕೊಂಡೋಗಿ ಅಲ್ಲೊಂದು ಎನ್ ಸಿ ಆರ್ ಮಾಡಿಸಿ ಅವ್ರ ಫೋಟೋ ಕೊಟ್ಟು. ಯಾಕಂದರೆ ಅದೆಲ್ಲ ನಾವು ಏನಕ್ಕೆ ಮಾಡ್ತೀವಿ ಅಂದರೆ ಅವ್ರ ಫ್ಯಾಮಿಲಿ ಕಡೆ ಎಲ್ಲರೂ ಮಿಸ್ ಆಗಿರ್ತಾರೆ, ಅವ್ರ ಫೋಟೋ ಎಲ್ಲ ಕಡೆ ಸ್ಟೇಷನ್ಗೆ ಹೋದ್ರು ಅವ್ರು ಸಿಕ್ಕಿರಲ್ಲ. ಅವ್ರು ನಾನು ನನ್ನ ವೀಡಿಯೋಸ್ ಇವಾಗ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ 30-40 lakh ವ್ಯೂಸ್ ಆಗಿರ್ಬೋದು. ಏನಕ್ಕಾಗಿದೆ ಅಂದರೆ ನಾನು ಅವ್ರ ಕಟಿಂಗ್ ಮಾಡೋದು, ಶೇವಿಂಗ್ ಮಾಡೋದು, ಸ್ನಾನ ಮಾಡಿಸೋದೆಲ್ಲ ನಾನು ವೀಡಿಯೋ ಹಾಕ್ತೀನಿ. ಕಾರಣ ಎರಡೇ ಕಾರಣ ಸರ್. ಏನು ಕಾರಣ ಅಂದರೆ, ಒಂದು ಅವ್ರ ಕಟಿಂಗು ಶೇವಿಂಗು ಎಲ್ಲ ನಾವು ಮಾಡಿದಾಗ ಅವರು ಫಸ್ಟ್ ಹೆಂಗಿದ್ರು ಆ ಇದಕ್ಕೆ ಬರ್ತಾರೆ, ಗೆಟಪ್ಪಿಗೆ. ಆ ಫ್ಯಾಮಿಲಿ ಯಾರಾದರೂ ಅವ್ರನ್ನ ಕಂಡುಹಿಡಿತಾರೆ, ಕಳ್ಕೊಂಡಿದ್ರೆ ಬಂದ್ಬಿಟ್ಟು ಇಲ್ಲಿ ನಮ್ಮ ಆಶ್ರಮಕ್ಕೆ ಅವ್ರನ್ನ ಕರ್ಕೊಂಡೋಗ್ಲಿ ಅಂತ. ಇದುವರೆಗೂ 3 ಜನ ಬಂದ್ಬಿಟ್ಟು ಆ ಥರ ಕಳ್ಕೊಂಡು 7 ವರ್ಷ ಒಬ್ಬರು, 4 ವರ್ಷ ಒಬ್ಬರು, 2 ವರ್ಷ ಕಳೆದೋಗಿರೋ ಬಂದ್ಬಿಟ್ಟು ವಾಪಸ್ ಕರ್ಕೊಂಡೋಗಿದ್ದಾರೆ. ಓಕೆ. ಆದರೆ ಸೆಕೆಂಡ್ ಥಿಂಗ್, ಫಸ್ಟ್ ಥಿಂಗ್ ಇದೆ, ಎರಡನೇ ಥಿಂಗ್ ಏನಂದರೆ ನನ್ನ ವೀಡಿಯೋಸ್ ಇನ್ನೊಬ್ಬರು ನೋಡಿ ನೋಡಿ ಸರ್, ಕರ್ನಾಟಕದಲ್ಲಿ ಭಾರತದಲ್ಲಿ ಎಷ್ಟೋ ಲಕ್ಷಾಂತರ ಜನ ಇದ್ದಾರೆ ಭಿಕ್ಷುಕರು, ಎಲ್ಲರನ್ನೂ ಸಾಕಾಗದೇನು, ನಾನು ದೇವರಲ್ಲ ಸರ್, ನಾನು ಸಾಮಾನ್ಯ ಮನುಷ್ಯನೇ. ನನ್ನಂತ ಇನ್ನೊಬ್ಬನ ಪ್ರಶಾಂತ್ ಚಕ್ರವರ್ತಿ ಅವ್ರು ಮಾಡ್ತಿದ್ದಾರೆ, ಆ ಥರ ನಾನು ಯಾಕೆ ಮಾಡಬಾರ್ದು, ನಾನು ಮಾಡೋಣ, ನಾನು ಮಾಡೋಣ, ನಾನು ಮಾಡೋಣ ಅಂತ ಕೆಲವರು ಯೂತ್ಸ್ ಬಂದಾಗ, ಈ ಥರ ಯೂತ್ಸು ಪ್ರಶಾಂತ್ ಅವ್ರನ್ನ ನೋಡಿಕೊಂಡು ಎಷ್ಟು ಜನ ಪ್ರಶಾಂತ್ ಅವರ ಸಹಕಾರಕ್ಕೆ ಬಂದಿದ್ದಾರೆ ಸರ್? ಇದುವರೆಗೂ ಒಂದು 16-17 ಜನ ಬಂದಿದ್ದಾರೆ ಸರ್. ಲಕ್ಷ ಲಕ್ಷ ಜನ ನಿಮ್ಮನ್ನ ಫಾಲೋ ಮಾಡ್ತಾ ಇದಾರೆ, 16-17 ಜನ ಮಾತ್ರ. ಸರ್, ನಾನು ಅವಲೇ ಒಂದು ಮಾತು ಹೇಳಿದೆ, ಆ ದೇವರು ನೀನೇ ಮಾಡಬೇಕು ಅಂತ ಒಂದು ಶಕ್ತಿ ಕೊಡ್ತಾನಂತ. ಅವ್ರ ಮೇಲೆ ಬರೋಕ್ಕೆ ಸಾಧ್ಯ, ಎಲ್ಲರೂ ಬರೋಕ್ಕೆ ಸಾಧ್ಯ ಇಲ್ಲ ಸರ್. ಯಾಕಂದರೆ ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ಕಮಿಟ್ಮೆಂಟ್ ಇರುತ್ತೆ. ಖಂಡಿತ. ಓಕೆನಾ? ಅದರಲ್ಲೂ ನಾನು ಹೇಳಬೇಕು ಅಂದರೆ, ನನಗೆ ಸುಮಾರು ಜನ ಫಸ್ಟ್ ಸ್ಟಾರ್ಟಿಂಗೆಲ್ಲ ನನಗೆ ಫೋನ್ ಮಾಡೋರು, ಫೋನ್ ಮಾಡಿಬಿಟ್ಟು ಏನ್ರಿ ಬಿಲ್ಡಪ್ಗೋಸ್ಕರ ಮಾಡ್ತಾ ಇದ್ದೀರಾ ವೀಡಿಯೋಗಳನ್ನ, ಏನು ನಿಮ್ಗೆ ಹೇಳ್ಬಿಟ್ರೆ ನಿಮ್ಮ ಜನ ದೇವರು ಅಂದ್ಬಿಡ್ತಾರಾ ಹಂಗೆ ಹಿಂಗೆ ಅಂತ. ಅದರಲ್ಲೂ ಕೆಲವರು ನಿಮ್ಮ ಫೇಸ್ಬುಕ್ಕಲ್ಲಿ ನೋಡಿರ್ತೀರ, ನಮ್ಮ ಸೆಕ್ರೆಟ್ರಿ ಇದ್ದಾರೆ, ನನ್ನ ಆಶ್ರಮಕ್ಕೆ ಸೆಕ್ರೆಟ್ರಿ ಬಂದು ಮಂಗಳಮುಖಿ. ಅದು ನಾನು ಕೇಳಬೇಕು ಅಂದ್ಕೊಂಡೆ, ನಿಮಗೆ ಈ ಮಂಗಳಮುಖಿಯನ್ನೇ ನಾನು ತಗೊಂಬಂದು ಅವ್ರಿಗೂ ಒಂದು ಬೆಳೆಸ್ಬೇಕು ಸಾಮಾಜಿಕವಾಗಿ ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಸರ್, ಅವರು ಮನುಷ್ಯರು ಸರ್, ಅವರು ಮನುಷ್ಯ ತಾನೇ ಸರ್. ಅಲ್ಲ, ಖಂಡಿತವಾಗ್ಲೂ ಒಪ್ಕೊಳ್ತೀನಿ, ಆದರೆ ಈ ಥರದ ಯೋಚನೆ ಕೆಲವೇ ಕೆಲವರು. ಸರ್, ನಾನೊಂದು ಕರ್ನಾಟಕ ಜನತೆ ಒಂದು ಮಾತು ಹೇಳ್ತೀನಿ ಸರ್, ನಾನು ಎಲ್ಲೇ ಹೋದ್ರ ಜೊತೆಗೆ ಮಂಗಳಮುಖಿಯವ್ರನ್ನ ಕರ್ಕೊಂಡು ಹೋಗ್ತೀನಿ ವರ್ಕ್ ಮಾಡೋಕ್ಕೆ. ಏನಕ್ಕೆ ಹಾಕಿ ಥರ ನೋಡ್ತಾ ಇರ್ತಾರೆ ನನ್ನ, ನೋಡ್ತಿದ್ದಾರೆ ಕೆಲವರು, ನಗ್ತಾ ಇರ್ತಾರೆ. ಸರ್, ನಗದೇನಿದೆ ಸರ್ ಅದರಲ್ಲಿ? ಅವರು ಒಂದು ಮನಸ್ಸಿದೆ, ಹೌದು, ಅವರು ಒಂದು ಜೀವ ಇದೆ, ಅವರೇನು ಆಗಬೇಕು ಅಂತ ಆಗಿರಲ್ಲ ಸರ್, ಒಳಗಡೆ ದೇವ್ರು ಕೊಟ್ಟಿರ್ತಾನೆ, ಹಾರ್ಮೋನ್ಸ್ ಚೇಂಜ್ ಆಗುತ್ತೆ, ಅವ್ರು ನಾನು ಒಂದು ಹೆಣ್ಣು ಅಂತ ಚೇಂಜ್ ಆಗ್ತಾರೆ ಅಷ್ಟೇ ಸರ್. ಅದು ಬಿಟ್ಟರೆ ಅವ್ರು ನಮ್ಮ ಥರನೇ ಮನಸ್ಸು. ಮತ್ತೆ ಹೇಳಬೇಕು ಅಂದರೆ ಮಂಗಳಮುಖಿಯರಿಗಿರೋ ಆ ಒಂದು ಒಳ್ಳೆಯ ಮನಸ್ಸು ಗಂಡು ಹೆಣ್ಣಿಗಿರಲ್ಲ ಸರ್, ನನಗೆ ಗೊತ್ತಿರಬೇಕು. ಯಾಕಂದರೆ ಅವ್ರಿಗೆ ಒಂದು ಸೇವಾ ಮನೋಭಾವನೆ ಆಗಿರ್ಬೋದು, ಒಬ್ರಿಗೆ ಮೋಸ ಮಾಡಬೇಕು ಅನ್ನೋದಾಗಿರ್ಬೋದು, ಅವ್ರು ದ್ರೋಹ ಮಾಡಬೇಕು, ತಲೆ ಒಡೆದು ಬದುಕಬೇಕು ಅಂತ ನಿಜವಾಗ್ಲೂ ಇಲ್ಲ ಸರ್. ಅವ್ರು ಸ್ವಾಭಿಮಾನದಿಂದ ಬದುಕ್ತಾರೆ. ಅದಕ್ಕೋಸ್ಕರ ನನಗೆ ಅನ್ನಿಸ್ತು, ಹಾಂ, ಇಂಥವ್ರನ್ನ ನಾನೇಕೆ ಒಂದು ಪರಿಚಯ ಮಾಡ್ಕೋಬಾರ್ದು, ಫ್ರೆಂಡ್ ಮಾಡ್ಕೋಬಾರ್ದು, ಅವರು ನಮ್ಮ ಥರನೇ ಮನುಷ್ಯರು. ನಮಸ್ತೆ, ನನ್ನ ಹೆಸರು ನಕ್ಷತ್ರ ಅಂತ, ನಾನೊಂದು ಮಂಗಳಮುಖಿ. ಈಗಾಗಲೇ ನೀವು ನೋಡುತ್ತಿದ್ದೀರಾ ಕರ್ನಾಟಕ ಜನಸೇವಾ ಟ್ರಸ್ಟ್ ನಿರಾಶ್ರಿತರ ಆಶ್ರಮ, ಅಲ್ಲಿ ನಾನು ಈಗ ವಾಲಂಟ್ರಿಯಾಗಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಆಶ್ರಮದಲ್ಲಿ. ಹೀಗಾಗಿ ನಾನು ಮೊದಲು ಎಲ್ಲರ ಥರ ಇದೇನೋ ಫೇಮ್ಗೆ ಬಿಲ್ಡಪ್ಗೆ ಮಾಡ್ತಾಯಿದ್ದಾರೆ ಅಂತ ತುಂಬ ಗೊಂದಲದಲ್ಲಿದ್ದೆ. ಸುಮ್ಮನೆ ಫೋನ್ ಮಾಡ್ತಿದ್ದೆ, ಏನು ಸರ್ ಬಿಲ್ಡಪ್ಗೆಲ್ಲ ಮೆಸೇಜ್ ಮಾಡ್ತೀರಾ, ಯಾರ್ಯಾರು ಭಿಕ್ಷುಕರ ಜೊತೆ ನಿಮ್ದು ಇದು ಮಾಡ್ತೀರಾ. ಒಂದಿನ ನನಗೂ ಕಾಲ್ ಮಾಡಿದಾಗ ಒಂದೇ ಮಾತಂದರು, ನೀವೆಲ್ಲಿರೋದು ಅಂತ ಕೇಳಿದ್ರು. ನಾನಂದೆ, ಸರ್ ನಾನು 8 ನಂಬಲ್ಲಿರೋದು. ಆಮೇಲೆ ಹೆಸರುಘಟ್ಟ ಗೊತ್ತಾ ಅಂತ ಕೇಳಿದ್ರು. ಹ್ಞೂ ಸರ್ ಗೊತ್ತು ಅಂತಂದೆ. ಇಲ್ಲಿ ಬನ್ನಿ ಹೆಸರುಘಟ್ಟ ಹತ್ರ ಅಂದರು. ಕಾಮನಾಗಿ ಕ್ಯಾಶುವಲಾಗಿ ಒಂದಿನ ಬಂದೆ. ಆಮೇಲೆ ಮೇಲುಗಡೆ ಆಫೀಸ್ ರೂಮಲ್ಲಿದ್ದರು. ಆಫೀಸ್ ರೂಮಲ್ಲಿದ್ದಾಗ ಏನು ಇಷ್ಟು ಆರಾಮಾಗಿ ಕೂತ್ಕೊಂಡಿದ್ದಾರೆ ಎಲ್ಲ ಬಿಲ್ಡಪ್ಪು ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಅಲ್ಲಿ ಕರ್ಕೊಂಡೋದ್ರು ಒಳಗಡೆ, ಆಮೇಲೆ ನೋಡಿದೆ, ಓ ಇದಾ ಬಿಲ್ಡಪ್ಪು ಅಂತ. ಬಟ್ ಆ ಟೈಮ್ಗೆ ನೋಡಿದಾಗ ಒಂದು ನಿಮಿಷ ನನಗೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಅಯ್ಯೋ, ನಾನು ಎಷ್ಟು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ, ಎಷ್ಟು ರಾಂಗಾಗಿ ಯೋಚನೆ ಮಾಡಿಬಿಟ್ಟಿದ್ದೆ, ಇಂಥವ್ರನ್ನೆಲ್ಲ ಸಾಕ್ತಾಯಿದ್ದಾರಾ, ಇಷ್ಟೊಂದು ಕಷ್ಟಪಡ್ತಾಯಿದ್ದಾರಾ, ತುಂಬ ಕಷ್ಟ ಅಲ್ಲ, ಇಷ್ಟು ಜನಕ್ಕೆ ಸಾಕ್ತಾ ಇವ್ರು ಇಷ್ಟು ಇದೆಲ್ಲ ಮಾಡ್ತಾ ಹೇಗೆ ಮಾಡ್ತಿರ್ಬೋದು, ಗೌರ್ಮೆಂಟ್ ಸಹಾಯ ಇಲ್ಲ, ಇವ್ರನ್ನೆಲ್ಲ ಹೇಗೆ ನೋಡ್ಕೋಬೋದು, ಹಾಸ್ಪಿಟಲ್ ಫೆಸಿಲಿಟಿ ಯಾವ ಥರ ಕೊಡ್ಬೋದು, ಯಾರು ರೇಷನ್ ಸಹಾಯ ಮಾಡಲ್ಲ, ಹೆಂಗೆ ನೋಡ್ಕೋಬೋದು, ಇಷ್ಟು ವರ್ಷ ಹೆಂಗೆ ಇದು ಮಾಡಿದ್ದಾರೆ, ಇಷ್ಟು ಖುಷಿಯಾಗಿಡ್ತಾರಲ್ಲ, ಎಲ್ಲ ತಿಳ್ಕೊಂಡೆ. ಆಮೇಲೆ ನಮಗೂ ಅನ್ನಿಸ್ತು, ಯಾಕೆ ನಾವೆಲ್ಲ ಇವ್ರ ಜೊತೆ ಕೈ ಜೋಡಿಸ್ಬಾರ್ದು, ನಮ್ಮಿಂದನೇ ಆಗಲಿ ಆರಂಭ, ನಾವೇ ಮಾಡೋಣ, ನಮ್ಮಿಂದನೇ ಸ್ಟಾರ್ಟ್ ಮಾಡೋಣ ಅಂತ ನಾನಂದೆ. ಸರ್, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಅವರಂದರು, ಬನ್ನಿ, ಇದು ನಿಮ್ಮದು ಆಶ್ರಮ, ನಂದಲ್ಲ ಈ ಆಶ್ರಮ,
ನಿಮ್ದು ಆಶ್ರಮ ನೀವೇ ಅಂತಲ್ಲ, ಇಲ್ಲಿ ಬರೋರಿಗೆಲ್ಲರಿಗೂ ನಾನು ಆಶ್ರಯ ಕೊಡ್ತೀನಿ. ಇದು ನಾನು ಮಾಡಿರೋದೇ ನನಗೋಸ್ಕರ ಅಂತಲ್ಲ, ನಾನು ಮಾಡಿರೋದು ಜನಕ್ಕೋಸ್ಕರ. ನೀವು ಯಾರಾದರೂ ಬನ್ನಿ ಸಂತೋಷವಾಗಿ ನಮ್ಮ ಆಶ್ರಮಕ್ಕೆ, ನಿಮಗೆಲ್ಲ ನಾವೆಲ್ಲ ತುಂಬ ಹೃದಯದಿಂದ ಕರ್ಕೋತೀವಿ ಅಂದರು. ಎಲ್ಲರಿಗೂ ಮನವಿ ಮಾಡಿ ಕೇಳ್ಕೊಳ್ಳೋದು ಒಂದೇ, ಒಂದ್ಸತಿ ನೀವೆಲ್ಲ ಬನ್ನಿ ಆಶ್ರಮಕ್ಕೆ, ನಾನೇ ದೊಡ್ಡ ಉದಾಹರಣೆ ಅನ್ಬೋದು. ಎಲ್ಲೋ ನೋಡಿ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂದಂಗೆ ನಾನೇ ಒಂದು ದೊಡ್ಡ ಉದಾಹರಣೆ ಇದಕ್ಕೆಲ್ಲ. ನಾನು ನೋಡಿದಾಗ ಫಸ್ಟೇ ಎಲ್ಲ ಫೇಕು ಅಂದ್ಕೊಂಡಿದ್ದೆ, ಬಟ್ ಇವತ್ತಿಲ್ಲಿ ಬಂದಮೇಲೆ ರಿಯಲೈಸ್ ಆಯಿತು ಅವ್ರು ಯಾರೋ ದೇವರು ಅಂತ ಕರೆಯೋದಲ್ಲ, ನಾನು ಕರಿಬೇಕು ದೇವರು ಅಂತ. ನಾನೇನೋ ಈಗ 3-4 ತಿಂಗಳಿಂದ ಬಂದಿದ್ದೀನಿ ಅಷ್ಟೇ, ಬಟ್ ಇಷ್ಟು ವರ್ಷ ಇದನ್ನು ನಡೆಸ್ಕೊಂಡು ಯಾವುದೇ ಥರ ತೊಂದರೆ ಇರಲಿ ಏನೇ ಇರಲಿ ಬೇಜಾರು ಮಾಡ್ಕೊಳ್ಳೋದಂಗೆ ಹಗಲು ರಾತ್ರಿ ಕೆಟ್ಟು ದಿನ ಒಳ್ಳೆ ದಿನ ನೋಡಲಾರ್ದೆ ತಮ್ಮ ಸೇವೆನ ಪಣಗಿಟ್ಟಿದ್ದಾರಲ್ಲ ಪ್ರಶಾಂತ್ ಸರ್ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಕೊಡ್ತೀನಿ ಇಲ್ಲಿಂದಾನೆ. ಏನಮ್ಮ ತಂಗಿನೋ ಅಕ್ಕನೋ ಏನೋ ಅಂದ್ಕೊಂಡು ಅವ್ರನ್ನ ಇದು ಮಾಡೋಣ ಅಂತ ಅದೇ ಮಂಗಳಮುಖಿಯವರು ನನಗೆ ಫೋನ್ ಮಾಡಿದ್ದು, ಏನು ನೀವು ಈ ಥರ ಮಾಡ್ತಾ ಇದ್ದೀರಾ, ಏನು ಬಿಲ್ಡಪ್ಗೋಸ್ಕರ ಮಾಡ್ತಾ ಇದ್ದೀರಾ, ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಫೋನ್ ಮಾಡಿತ್ತು. ಹೌದು ಹೌದು ಮೇಡಮ್, ನಾನು ಬಿಲ್ಡಪ್ಗೋಸ್ಕರ ಮಾಡ್ತೀನಿ, ಏನೋ ನಿಮ್ಗೆ ಗೊತ್ತಿಲ್ಲ, ನಮ್ಮ ಆಶ್ರಮಕ್ಕೆ ಒಂದ್ಸರಿ ಬಂದು ನೋಡಿ ಮೇಡಮ್ ಅಂತ ಬಂದು ನೋಡಿದಾಗ ಕಣ್ಣು ಮೂಗು ಬಾಯಿ ಎಲ್ಲ ಬಚ್ಕೊಂಬಿಟ್ರು. ಏನು ಸರ್ ಇಂಥ ಸ್ಮೆಲ್ಲು ಇಂಥ ಇದು ಹೆಂಗಿರ್ತೀರಾ ಸರ್, ಸರ್ ನಿಜ ನಿಮ್ಗೆ ತುಂಬ ತಪ್ಪಾಗಿ ಭಾವಿಸಿದೆ, ನಾವು ಇನ್ಮೇಲೆ ನಿಮ್ಮ ಜೊತೆ ವ್ಯಾಲೆಂಟ್ರಿಗೆ ವರ್ಕ್ ಮಾಡ್ತೀವಿ, ನಾವು ವ್ಯಾಲೆಂಟ್ರಿನ ಜೊತೆ ಇರ್ತೀವಿ, ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ, ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಇದ್ದಾರೆ ಮಂಗಳಮುಖಿ. ನಾನು ಒಂದು ಇವಾಗ ಒಂದು 4-5 ಜನ ಮಂಗಳಮುಖಿ ನಮ್ಮ ಆಶ್ರಮದಲ್ಲಿ ಅವ್ರಿಗೆ ಆಶ್ರಯ ಕೊಟ್ಟಿದ್ದೀನಿ. ಅವರು ಜಾಬ್ಗೆ ಹೋಗ್ತಾರೆ, ಬೆಳಿಗ್ಗೆ ಸಾಯಂಕಾಲ ಮನೆಗೆ ಬರ್ತಾರೆ, ಇಲ್ಲೇ ಇರ್ತಾರೆ, ಎಲ್ಲರೂ ಸೇವೆ ಮಾಡ್ತಾರೆ, ಆ ಥರ ಭಾಳ ಖುಷಿ ಇದೆ ಸರ್. ಇಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ ತುಂಬ ಸ್ಮೆಲ್ಲು, ಹೌದು ಅವರು ಸುಮಾರು ವರ್ಷಗಳಿಂದ ಸ್ನಾನಗಳನ್ನ ಮಾಡಿರಲ್ಲ, ಅವ್ರನ್ನ ಕರ್ಕೊಂಡ್ಬಂದು ನಾವು ಅಷ್ಟೆಲ್ಲ ಅವ್ರನ್ನ ರೆಡಿ ಮಾಡೋದ್ರೊಳಗಡೆ ಮತ್ತೊಂದು ಜನ್ಮ ಕೊಟ್ಟಂಗೆ ಅವ್ರಿಗೆ. ಆದರೆ ಅದು ನಿಮಗೆ ಆ ರೀತಿ ಅನಿಸುತ್ತೆ, ಕುಟುಂಬ ಹೇಗೆ ಅದನ್ನು ರಿಸೀವ್ ಮಾಡ್ಕೊಳ್ತಾರೆ, ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಕುಟುಂಬದವ್ರನ್ನೂ ಕೂಡ ಇದಕ್ಕೆ ಇನ್ವಾಲ್ವ್ಮೆಂಟ್ ತೊಗೊಂಡಿದ್ದೀರಿ, ಪೂರ್ತಿ ಇಲ್ಲಿ ನೋಡ್ಕೊಳ್ತಕ್ಕಂಥ ಅವ್ರಿಗೆಲ್ಲ ಸೇವೆ ಮಾಡ್ತಾ ಇರ್ತಕ್ಕಂಥವ್ರೆ ನಿಮ್ಮ ಕುಟುಂಬದವರು ಅಂತ. ಸರ್ ಒಂದು ಇಂಥ ವಿಷಯದಲ್ಲಿ ನಾನು ಸುಳ್ಳೇಳಬಾರ್ದಂತೆ ಸತ್ಯ ಹೇಳ್ತೀನಿ. ಫಸ್ಟ್ ನಮ್ಮ ಫ್ಯಾಮಿಲಿ ಒಪ್ಕೊಂಡಿರಲಿಲ್ಲ ಸರ್, ಒಪ್ಕೊಂಡಿರಲಿಲ್ಲ, ಯಾಕಂದರೆ ಇಡೀ ವಂಶಕ್ಕೆ ಒಬ್ಬನೇ ಗಂಡ್ಮಗ ನಾನು, ಎಲ್ಲ ಹೆಣ್ಮಕ್ಳು ತುಂಬ ಪ್ರೀತಿಯಿಂದ ಬೆಳೆಸಿದ್ರು, ಅಜ್ಜಿ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ತುಂಬ ಪ್ರೀತಿಯಿಂದ ಬೆಳೆಸಿದ್ರು, ಬಟ್ ನಾನು ಕಷ್ಟಪಟ್ಕೊಂಡೇ ಬರ್ತಾಯಿದ್ದೆ. ಬಟ್ ಇವರಿಗೆ ಏನು ಅನಿಸ್ಬಿಡ್ತು ಅಂದರೆ ಸರ್, ನಾನು ಎಲ್ಲರನ್ನೂ ಫಸ್ಟ್ ಭಿಕ್ಷೆ ಕೊಡೋಣ, ಯಾರೇ ಆಗಲಿ ಕಜ್ಜಿ ಆಗಿರಲಿ, ಒಂದು ವರ್ಷ ಸ್ನಾನ ಮಾಡಿರೋ ಸ್ನಾನ ಎರಡು ವರ್ಷ ಸ್ನಾನ ಮಾಡಿರಲ್ಲ, ಮೈ ಮೇಲೆ 4 ಶರ್ಟ್ ಪ್ಯಾಂಟಲ್ಲಿ ಹಾಕ್ಕೊಂಡಿರ್ತಾರೆ ಭಿಕ್ಷುಕರು, ನೀವು ನೋಡಿರ್ತೀರ. ನಾನು ಅಂದ್ಕೊಂಡೆ ಫಸ್ಟ್ ಸ್ಟಾರ್ಟಿಂಗು ಪಾಪ ಪಾಪ ಅಲ್ವಾ ಅಂತ, ಕರ್ಕೊಂಬಂದು ಬಟ್ಟೆ ಬಿಸ್ದಾಗ ಗೊತ್ತಾಗೋದು ಸರ್ ಓಹೋ ಹೋಹೋ ಇವ್ರು ಇಷ್ಟು ಶುದ್ಧವಾಗಿದ್ದಾರೆ ಅಂತ. ಮೈಯಲ್ಲ ಸರ್ ಕಜ್ಜಿಗಳು, ಫುಲ್ ಮೈಯೆಲ್ಲ ಕಜ್ಜಿ, ಚರ್ಮ ಕಿತ್ತೋಗಿರುತ್ತೆ, ಒಳಗಡೆ ವೈಟ್ ವೈಟ್ ಬ್ಯಾಕ್ಟೀರಿಯಾಗಳು ಎಲ್ಲ ಹೊರಗಡೆ ಬರ್ತಾ ಇರ್ತವೆ. ಓಕೆ, ಮತ್ತು ಎಲ್ಲ ವಾಂಟು ಎಲ್ಲ ಒಳಗಡೆ ಮಾಡ್ಕೊಂಡಿರ್ತಾರೆ. ಇದನ್ನೆಲ್ಲ ನೋಡಿದಾಗ ನಿಮಗೆ ಯಾಕಪ್ಪ ಬೇಕು ನನಗೆ ಅಂತ ಯಾವತ್ತು ಅನಿಸ್ತು? ಸರ್ ಒಂದು ವಾರ ಅಲ್ಲ ಸರ್, ಅತ್ತಿನ ನನಗೆ ಊಟ ಸೇರಿಲ್ಲ ಸರ್, ಆ ಥರ ಮಾಡ್ಕೊಂಡು ಮಾಡ್ಕೊಂಬಂದಾಗ ಮನೆಗೆ ಹೇಳ್ತಾ ಇರಲಿಲ್ಲ, ನಾವು ಟೇಸ್ಟಿಲ್ಲ ಅಂತಲ್ಲ, ಯಾಕಂದರೆ ಸರ್ ಅಲ್ಲೇ ಮುಟ್ಟಿರ್ತೀವಲ್ಲ ಸರ್, ಎಲ್ಲೇ ಹೋದರೂ ಅದೇ ಸ್ಮೆಲ್ಲು, ಏನೋ ಒಂದು ಟೀ ಕುಡಿದ್ರು ಏನು ಮಾಡೋ ಕೈಯೆಲ್ಲ ಅದೇ ಸ್ಮೆಲ್ ಹೋಗ್ತಾ ಇರಲಿಲ್ಲ. ಬಟ್ ನನಗೆ ಯಾಕಪ್ಪ ನಂಗೆ ಅನಿಸೋದು, ಇಲ್ಲ 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 ಮಾಡಬೇಕು, ಏನೋ ಪಾಪ ಇವರೆಲ್ಲ ಇವರಿಗೆಲ್ಲ ಯಾರು ನೋಡ್ಕೊತಾರೆ ಅಂತ. ಆಮೇಲೆ ಏನಾಗ್ತು ಬಂತು, ಮುಂದೆ ಹೋಗ್ತಾ ಹೋಗ್ತಾ ನನಗೆ ಇವರೆಲ್ಲ ಒಂದು 20 ಜನ ಕರ್ಕೊಂಬಂದುಬಿಟ್ಟೆ. ಆಮೇಲೆ ಏನಾಗ್ಬಿಡ್ತು, ನನಗೆ ಭಯ ಸ್ಟಾರ್ಟ್ ಆಯಿತು, ಯಾಕಂದರೆ ಒಂಥರ ಮೈಯೆಲ್ಲ ಒಂಥರ ಬಿಸಿ ಬಿಸಿ ಆಗೋದು, ಬಿ ಪಿ ರೈಸ್ ಆಗೋದು, ಆಮೇಲೆ ಇದ್ದಕ್ಕಿದ್ದಂಗೆ ಮೂಗಲ್ಲಿ ಬ್ಲಡ್ ಬರೋದು ಅವೆಲ್ಲ ಆಗ್ತಿತ್ತು. ನನಗೆ ಏನು ಏನೋ ಮುಷ್ಲಿ ನನಗೆ ಕಾಯಿಲೆ ಬಂದುಬಿಡ್ತು, ಯಾಕಂದರೆ ಸರ್ ಈ TB ಕಾಯಿಲೆ ಅಂತಾರೆ ಸರ್, ಇದು ಫ್ಯಾಕ್ಚುಲ್ ಸೆಕೆಂಡಲ್ಲಿ ಮನುಷ್ಯನಿಗೆ ಬರ್ಬೋದು. ಓಕೆ, ಮತ್ತು ಈಗ ನೋಡಿ ನಾನು ಅವ್ರನ್ನ ಮುಟ್ಟಿದಾಗ ಅವ್ರ ಬಾಡಿಲಿ ಏನಾದರೂ ಕಜ್ಜಿ ಗಿಜ್ಜಿ ಇದ್ದು ನನ್ನ ಕೈ ಏನಾದರೂ ಕಟ್ಟಾಗಿದ್ದರೆ ಅವ್ರಲ್ಲಿ ಏಡ್ಸಿದ್ರೆ ಕ್ಯಾನ್ಸರ್ದೇ ಅದು ನನಗೆ ಅವಾಗ ಅನ್ನಿಸ್ತು, ಓ ನಾನು ನನ್ನ ಜೀವನ ಪಣಕ್ಕಿಟ್ಟು ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಾ, ಮುಷ್ಲಿ ನನಗೇನೋ ಏಡ್ಸ್ ಬಂದುಬಿಟ್ಟಿದೆ, ಕ್ಯಾನ್ಸರ್ ಬಂದುಬಿಟ್ಟಿದೆ, ಅಷ್ಟೇ ನನ್ನ ಕತೆ ಅಂತ. ಅದನ್ನು ಮನೆಗೆ ಗೊತ್ತಾಗ್ಬಿಡ್ತು, ನನ್ನ ಮೂಗಲ್ಲಿ ಸಡನ್ನಾಗಿ ಮೂಗಲ್ ಬ್ಲಡ್ ಫುಲ್ ಒಂಥರ ಫುಲ್ಲು ಬ್ಲಡ್ ಬಂದುಬಿಡ್ತು. ಮನೇಲಿ ನಮ್ಮ ಅಮ್ಮ ಎಲ್ಲ ನೋಡ್ಬಿಟ್ಟು ಫುಲ್ಲು ಜೋರಾಗಿ ಕಿರ್ಚ್ಕೊಂಡು, ನಮ್ಮ ಅಮ್ಮ ಫುಲ್ಲು ಫುಲ್ ಹತ್ಕೊಂಡು ನಿನಗೇನಕ್ಕೆ ಬೇಕಾಗಿದೆ ಅಂತದೆಲ್ಲ ಹಂಗೆ ಹಿಂಗೆ ಅಂತ ಫುಲ್ಲು ಗಲಾಟೆ. ನೀನು ಬಿಟ್ಬಿಟ್ಟಿದ್ರೆ ನಿಲ್ಲಿಸು ಅಂತ, ಸರಿ ಅಂತ ಹೇಳ್ಬಿಟ್ಟು ಈ ಬಿಲ್ಡಿಂಗ್ ಇವರಿದಲ್ಲ ಮನೆಯವ್ರಿಗೆ ಫೋನ್ ಮಾಡಿ ಬೇಡ ಸರ್ ನನಗೆ ಅಂತ ಹೇಳಕ್ಕೆ ಫೋನ್ ಮಾಡಿ, ಅವ್ರು ಫೋನೇ ತೆಗೆದಿದ್ದೆ ನನಗೆ ತಕ್ಷಣ. ಸರ್ ನಿಮ್ಗೆ ಫೋನ್ ಇಟ್ಟೆ, 1 ಅವರಲ್ಲಿ ನನಗೊಂದು 80-90 ಕಾಲ್ಸ್ ಬಂತು, ಎಲ್ಲೆಲ್ಲಿಂದನೋ ಫೋನ್ಸ್. ಸರ್ ನೀವು ದೇವರು ಸರ್, ನಿಮ್ಮ ಕಾಲಿಗೆ ಬೀಳಬೇಕು ಅನ್ನಿಸ್ತಾ ಇದೆ,
ಸರ್ ನಿನ್ನ ಒಂದ್ಸಲ ನೋಡಬೇಕು ಅನಿಸ್ತಾ ಇದೆ ಸರ್, ನಿಜವಾಗ್ಲೂ ಸರ್ ನೀವು ಪ್ರಶಾಂತ್ ಅವರ ಮಾತಾಡ್ತಿರೋದು ಸರ್, ನಿಜವಾಗ್ಲೂ ನಾನು ದೇವ್ರ ಹತ್ರ ಮಾತಾಡ್ತಾ ಇದ್ದೀನ, ನಂಗೆ ಅರ್ಥನೇ ಆಗ್ತಿಲ್ಲ ಸರ್. ಇಷ್ಟೆಲ್ಲ ಪ್ರಶಾಂತ್ ಚಕ್ರವರ್ತಿ ಅವ್ರು ಮಾಡ್ತಾ ಇದ್ದಾರೆ, ಸಂಘಟನೆ ಇದೆ, ಜೊತೆಗೆ ಈ ಥರ ಒಂದು ಆಶ್ರಮ ಎಲ್ಲ ಮಾಡಿಕೊಂಡು ಒಳ್ಳೆ ಅವ್ರಿಗೆ ಇನ್ಕಮಿಂಗ್ ಇದೆ ಅನ್ನೋದು ಕೆಲವೊಂದು ಕಡೆ ಚರ್ಚೆ. ಅದೆಲ್ಲ ಆ ಥರದ್ದೆಲ್ಲ ನೆಗೆಟಿವ್ ಥಿಂಗ್ಸ್ ಎಲ್ಲ ನಿಮಗೆ ಗಮನಕ್ಕೆ ಇದೆಯಾ ಇಲ್ವಾ? ಅಥವಾ ನಿಮ್ಮ ಈ ಒಂದು ಸಾಮಾಜಿಕ ಕಳಕಳಿಯ ಒಂದು ಏನು ಈ ಕೆಲಸ ಎಲ್ಲ ಒಂದು ಕಡೆ ನಿಮಗೆ ಬೇರೆ ಥರ ಅರ್ಥವನ್ನು ಕಲ್ಪಿಸ್ತಾ ಇದೆಯಾ ಸಮಾಜದಲ್ಲಿ? ಸರ್ ಆ ಥರ ಏನೂ ಆಗಿಲ್ಲ ಸರ್, ಅದು ಏನಾಗ್ಬಿಟ್ಟಿದೆ ಗೊತ್ತಾ ಸರ್, ಈ ಕನ್ನಡ ಬಗ್ಗೆ ಕೆಲಸಗಳು ಮಾಡ್ತಾ 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 ಈ ಜನಗಳೇ ತಗೊಂಡೋಗ್ಬಿಟ್ಟು ನನ್ನ ರಾಜ್ಯಾಧ್ಯಕ್ಷ ಅಂತ ಪೋಸ್ಟ್ ಕೂರಿಸ್ಬಿಟ್ರಲ್ಲ, ರಾಜ್ಯಾಧ್ಯಕ್ಷ ಅಂತ ಅಷ್ಟ ಅಂದರೆ ಅವ್ರು ಕೋಡ್ ಇರಲ್ಲ ಸರ್, ಅವರು ಸಾಮಾನ್ಯ ಮನುಷ್ಯರೇ. ಕನ್ನಡ ಪರ ಕೆಲಸ, ಕನ್ನಡ ಉಳಿಸ್ಲಿ, ಕನ್ನಡ ಇರೋ ಕೆಲಸ ಕೊಡಲಿ, ಕನ್ನಡ ಇರೋ ಕೆಲಸ ಸಿಗಲಿ, ಕನ್ನಡಿಗರು ಜೀವನ ಮಾಡಲಿ ಅಂತ ಮುಂದಕ್ಕೆ ಕೆಲಸ ಮಾಡೋಕ್ಕೆ ಹೋದರೆ ನನ್ನನ್ನು ಜನ ಅನ್ಕೊಂಡಿರೋದು ಹೆಂಗೆ ಗೊತ್ತಾ, ಕೋಟ್ಯಾಧೀಶ್ವರ ಏ ಸೂಪರ್ ಅವನು ಹಂಗೆ ಹಿಂಗೆ ಅಂತ. ಯಾರಾದರೂ ಬರಲಿ ಸರ್, ಯಾರಾದರೂ ಬರಲಿ ಸರ್, ನನ್ನ ಜೊತೆ ಒಂದು ವಾರ ಇರಲಿ ಸರ್, ನನಗೆ ಎಷ್ಟು ಕಷ್ಟ ಇದೆ ಅಂತ ಅವರೇ ಕಣ್ಣಾರ ನೋಡಲಿ ಸರ್. ನಾನು ಇವಾಗಿರೋದು ಬಾಡಿಗೆ ಮನೆ ಸರ್, ಸ್ವಂತ ಮನೆ ಇಲ್ಲ ಸರ್, ನನಗೆ ಬಾಡಿಗೆ ಮನೆ ಇದೆ. ನನ್ನದಿರೋದು ಒಂದು ಕಾರು, ಅದನ್ನು ಕಷ್ಟಪಟ್ಟು ಲೋನಲ್ಲಿ ತೊಗೊಂಡೆ. ಆ ಕಾರನ್ನ ಹಿಡ್ಕೊ, ಆ ಕಾರ್ ಇರೋದೇ ನನ್ನ ಪುಣ್ಯ. ಯಾಕಂದ್ರೆ ಭಿಕ್ಷುಗೆ ಕರ್ಕೊಂಡು ಹೋಗೋಕ್ಕೆ ಆಸ್ಪತ್ರೆಗೆ ಬರೋಕ್ಕೆ ಅದು ಒಂದೇ ಕಾರ್ ಇರೋ ನನ್ನ ಹತ್ರ. ಒಂದು ಆಂಬ್ಯುಲೆನ್ಸ್ ಇಲ್ಲ, ಏನಿಲ್ಲ, ತಿಂಗಳಿಗೆ ಬಾಡಿಗೆ, ಕರೆಂಟ್ ಬಿಲ್ಲು, ಅವ್ರ ಮೆಡಿಷನ್ಸು, ಅವರಿಗೆ ಹಾಲು, ದಿನಕ್ಕೆ 10 ಲೀಟ್ರ್ ಹಾಲು ಬೇಕು ಸರ್. ನಮ್ಗೆ ಎಷ್ಟು ಮೇಂಟೆನೆನ್ಸ್ ಬರುತ್ತೆ ಸರ್ ತಿಂಗಳು? ಸರ್ ತಿಂಗಳಿಗೆ ಬೇಕು ಸರ್ ಒಂದು 160,000 ಆ ರೇಂಜಿಗೆ ಬೇಕಾಗುತ್ತೆ. ಯಾಕಂದರೆ ದಿನಕ್ಕೆ 10 ಲೀಟ್ರ್ ಹಾಲು ಬೇಕು ಸರ್ ನಮಗೆ. ಯಾಕಂದರೆ ಅವರು ವಯಸ್ಸಾಗಿರುತ್ತಲ್ಲ ಸರ್, ದಿನ ಅವರಿಗೆ ಒಂದೊಂದು ಲೋಟ, ಬೆಳಿಗ್ಗೆ ಒಂದು ಲೋಟ, ಸಾಯಂಕಾಲ ಒಂದು ಲೋಟ ಹಾಲು ಕೊಡಲೇಬೇಕು. ಇಲ್ಲಾಂದರೆ ಅವ್ರಿಗೆ ಪೌಷ್ಟಿಕಾಂಶದ ಕೊರತೆ ಇರುತ್ತೆ, ಮತ್ತು ಬಾಡಿ ಸ್ಟ್ರಾಂಗ್ ಇರಲ್ಲ, ಬೋನು ಲಡ್ಡಾಗಿ ಹೋಗೋ ಚಾನ್ಸ್ ಇರುತ್ತೆ. ಅದು ಮಾಡಲೇಬೇಕು. ದಿನಕ್ಕೆ 10 ಲೀಟ್ರ್ ಹಾಲು ಬೇಕು ನನಗೆ ಅಂದರೆ 1 ಲೀಟ್ರ್ 40 ರೂಪಾಯಿ ಸರ್. 10 ಲೀಟ್ರ್ ಹಾಲಿಗೆ ಎಷ್ಟು ಸರ್? 400 ರೂಪಾಯಿ ದಿನ, 400 ರೂಪಾಯಿ ತಿಂಗಳಿಗೆ ನನಗೆ 12 ಸಲ ಬರೀ ಹಾಲಿಗೆ ಬೇಕು. ಮತ್ತು ಅವರೆಲ್ಲರೂ ಮೆಂಟಲಿಟಿ ಇದ್ದಾಗಿರ್ತಾರೆ. ಹೋಗ್ತೀನಿ ಹಾಸ್ಪಿಟ್ಲಿಗೆ, ಡಾಕ್ಟ್ರು ಮೆಡಿಷನ್ಸ್ ಬರ್ಕೊಡ್ತಾರೆ. ಮೆಡಿಷನ್ಸ್ ಬರ್ಕೊಟ್ರೆ ಒಂದೊಂದು ಹೋಗ್ಬಿಟ್ಟು ಮೆಡಿಕಲ್ ಶಾಪ್ ಆದರೆ ನಮಗೆ ಫ್ರೀ ಕೊಡಲ್ಲ, ನಾವು ಕಾಸು ಕೊಟ್ಟೆ ತೊಗೋಬೇಕು. ಒಂದು ದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೆಡಿಷನ್ಸ್ ನಾವು ಕೊಡಲೇಬೇಕು ಅವರಿಗೆ. ಒಂದೊಂದು ಮಾತ್ರ 27 ರೂಪಾಯಿ, 28 ರೂಪಾಯಿ, 32 ರೂಪಾಯಿ ಹಂಗೆಲ್ಲ ಇರುತ್ತೆ. ಎಲ್ಲಿಂದ ಮಾಡೋಣ ಸರ್? ಗೌರ್ಮೆಂಟಿಂದ ಆದರೂ ಮೆಡಿಷನ್ಸ್ ಕೊಡಿ ಅಂದರೆ ಈ ಥರ ಮೆಡಿಷನ್ಸ್ ಅಲ್ಲಿ ಸಿಗಲ್ಲ. ಓಕೆ, ಅದು ಮೆಡಿಷನ್ಸೇ ತೊಗೋಬೇಕು. ಈಗ ನೋಡಿ, ನೀವು ಎಲ್ಲೇ ಹೋಗಲಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ, ಶೀತ, ಕೆಮ್ಮು, ಜ್ವರ ಆಗಿರ ಅಂತ ಮಾತ್ರ ಸಿಗ್ತಾವೆ. ಬಟ್ ಬೇರೆ ಬೇರೆ ಇಂಪಾರ್ಟೆಂಟ್ ಕಾಸ್ಟ್ಲಿ ಮೆಡಿಕಲ್ ಶಾಪ್ಗೆ ತೊಗೋಬೇಕು ಅಂತ ಪರಿಸ್ಥಿತಿ ನಮಗೆ ಬಂದಿದೆ. ಏನು ಮತ್ತೆ ಸರ್, ಈಗ ನೋಡಿ, ಈಗ ಪೇಷಂಟ್ಸ್ ಆಗಿರ್ಬೋದು, ಯಾರೋ ಬರ್ತಡೇ ಬರ್ತಾರೆ, ಬಂದುಬಿಟ್ಟು ಬರ್ತಡೇ ಬಂದುಬಿಟ್ಟು ಕೇಕ್ ಇದು ಮಾಡ್ತಾರೆ, ಕೆಲವು ನನ್ನ ಮೊಟ್ಟೆ ಇದಂತ ಹೇಳ್ತಾರೆ, ಅಕ್ಕಿ ಕೊಡ್ತಾರೆ, ಕೆಲವೊಂದು ಕೊಡಲ್ಲ, ಕೇಕ್ನೇ ಹಂಚ್ಬಿಡಿ ಅಂತಾರೆ. ಆ ಥರ ಯಾವುದೋ ಒಂದು ರೇರ್ ಆಗುತ್ತೆ, ಯಾಕಂದ್ರೆ ದಿನ ಬರ್ತಡೇ ಯಾರ್ದು ಇರಲ್ಲ. ಹೌದು, ಈ ರೇಷನ್ಗಳು ಒಂದು ಅಂಗಡಿಯವರು ಒಂದಿನ ಹೆಲ್ಪ್ ಮಾಡ್ಬೋದು ಸರ್, 2 ದಿನ ಹೆಲ್ಪ್ ಮಾಡಲ್ಲ ಸರ್. ಅಲ್ಲೇನಂದರೆ ಒಂದು 1,200 ರೂಪಾಯಿ ಮೂಟೆ ಅಕ್ಕಿ ಅಂದರೆ ಒಂದು 800 ರೂಪಾಯಿ 300 ರೂಪಾಯಿ ನಮಗೆ ಕೊಡ್ತಾರೆ. ಈಗ ತರಕಾರಿ ಅಂಗಡಿಗಳು, ತರಕಾರಿ ಏನಾಗುತ್ತೆ, ಕೆಲವರು ಒಂದಿನ ಹೆಲ್ಪ್ ಮಾಡ್ತಾರೆ, ನೆಕ್ಸ್ಟು ದಿನ ಹೆಲ್ಪ್ ಮಾಡೋಕ್ಕಾಗದೇ ಇಲ್ಲ. ನಮಗೆ ದಿನ ನೆಸೆಸಿಟಿ ಬೇಕು, ತರಕಾರಿಗಳು ಬೇಕೇ ಬೇಕು, ಟೊಮೊಟೊ, ಈರುಳ್ಳಿ, ಈರುಳ್ಳಿ ಎಲ್ಲ ಕೆಲವು ಹೆಲ್ಪ್ ಮಾಡೋಕ್ಕೆ ಬರಲ್ಲ. ನನಗೆ ಮೂಟೆ ಅಕ್ಕಿ, ಒಂದು ಮೂಟೆ ಅಕ್ಕಿ ಎಲ್ಲ ಅಕ್ಕಿ ಕೊಟ್ಬಿಟ್ರೆ ಸಾಂಬಾರು ಮಾಡಿದ್ದಾರೆ ಸರ್. ಈಗ ನಿಮಗೆ ನಮ್ಮ ಯಾರಾದರೂ ದಾನಿಗಳು ನಿಮಗೆ ಸಹಾಯವನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ವಾಲಂಟ್ರಿ ಆಗಿ ಮಾಡ್ಬೋದಾ, ಅಥವಾ ನೀವೊಬ್ಬರೇ ಮಾಡಬೇಕು? ಇಲ್ಲ, ನಾನೊಬ್ಬನೇ ಮಾಡಬೇಕು, ಇದು ನಾನು ಕಂಡಂಥ ಒಂದು ಕನಸು, ನನ್ನ ಒಂದು ಯೋಜನೆ, ನಾನೇ ಮಾಡಬೇಕು ಅನ್ನೋ ರೀತಿಯಲ್ಲೆಲ್ಲ ಇದೆ, ಇಲ್ಲ ಬೇರೆ ಯಾರು ಬೇಕಾದ್ರೂ ಬಂದು ಮಾಡ್ಬೋದಾ? ಸರ್, ನಾನೊಬ್ಬನೇ ಮಾಡಬೇಕು ಅಂತ ಹೋದರೆ ಸರ್, ನಾನು ದೇವ್ರಾಗ ಬಿಡ್ತೀನಿ ಸರ್. ಹಿಂಗೆ ಅಂದ್ಬಿಟ್ಟು ನನಗೆ 500 ರೂಪಾಯಿ ಅಕ್ಕಿ ಟಂಕ್ ಮೇಲೆ ಪ್ರತ್ಯಕ್ಷ ಆಗೋಕ್ಕೆ ಆಗಲ್ಲ ಸರ್. ಯಾಕಂದರೆ ಒಂದು 4 ಜನನ ಸಾಕೋದು ಕಷ್ಟ ಇದೆ, ಒಂದು ಫ್ಯಾಮಿಲಿನಲ್ಲಿ ಇಷ್ಟು ಜನನ ಸಾಕೊಂಡು ಅವ್ರ ಮೆಡಿಷನ್ಸ್ ನೋಡಿ ಸರ್, ಒಂದು ಅವ್ರ ವಯಸ್ಸಾಗಿರುತ್ತೆ ಸರ್. ಅವರು ಈ ಕಡೆ ವಯಸ್ಸಾಗದೇ ಇರೋರು, ವಯಸ್ಸಾಗಿರೋ ಮಧ್ಯದಲ್ಲಿದ್ದರೆ ಸಾಕ್ಬೋದು. ಈ ವಯಸ್ಸಾಗಿರೋ ಒಂಥರ ಚಿಕ್ಕ ಮಗು ಥರ ನಾವು ಎತ್ಕೊಂಡಿಡಬೇಕು, ಎತ್ಕೊಂಡು ಕೂರಿಸ್ಬೇಕು, ವೀಲ್ ಚೇರ್ ಕರ್ಕೊಂಡು ವೀಲ್ ಚೇರ್ ಕರ್ಕೊಂಬರ್ಬೇಕು. ನಾನು ಒಬ್ಬನೇ ಮಾಡೋಕ್ಕೂ ಹೆಂಗೆ ಸಾಧ್ಯ ಸರ್? ಎಲ್ಲರ ಸಹಕಾರ ಮಾಡಿದ್ರೆ ಮಾತ್ರ ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿವರೆಗೆ ಏನನ್ಕೊಂಬಿಟ್ಟವ್ರೆ, ಪ್ರಶಾಂತ್ ಚಕ್ರವರ್ತಿ ಅವ್ರಿಗೆ ಏನೂ ಕಡಿಮೆ ಇಲ್ಲ, ತುಂಬ ಧಾರಾಳ ಮನಸ್ಸು, ತುಂಬ ರಾಯಲ್ ಆಗಿದ್ದಾರೆ ಅವ್ರಿಗೇನು ಇದಕ್ಕೆ ಯಾವುದೇ ರೀತಿ ಅವಶ್ಯಕತೆ ಇಲ್ಲ, ಯಾರ ಸಹಕಾರನೂ ಇಲ್ಲ ಅನ್ನೋದು ಕೆಲವರಲ್ಲಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾನು ಕೇಳಿದ್ದು, ಯಾರು ಬೇಕಾದರೂ ಬಂದು ಇಲ್ಲಿ ಇರ್ತಕ್ಕಂತಹ ನಿರಾಶ್ರಿತರಿಗೆ ಸಹಾಯವನ್ನು ಮಾಡ್ಬೋದಾ, ನಿಮ್ಮ ಜೊತೆ ಕೈ ಜೋಡಿಸ್ಬೋದಾ ಅನ್ನೋ ರೀತಿಯಾಗಿ ಸರ್ ಮಾತಾಡ್ತೀನಿ. ನಿಮ್ಮ ಮುಂದೆ ನಾನು ನಗ್ತಾ ಇರ್ಬೋದು, ಯಾಕಂದರೆ ನಾನು ನಗ್ಕೊಂಡೆ ನಗಿಸ್ಕೊಂಡೆ ಬಂದವನು. ಕಷ್ಟ ಇದ್ರೂ
ನನ್ನ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ರಕ್ತ ಬರ್ತಾ ಇದೆ, ಅಷ್ಟು ಕಷ್ಟ ಇದೆ ನನಗೆ, ಅದನ್ನು ಹೇಳೋಕ್ಕಾಗ್ತಾ ಇಲ್ಲ, ತುಂಬಾ ಕಷ್ಟ ಇದೆ ನನಗೆ, ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಏನು ಮಾಡೋದಪ್ಪ, ಎಲ್ಲಿ ಮಾಡೋಣ, ರೇಷನ್ ಹೆಂಗೆ ತರೋಣ, ಅಕ್ಕಿ ಮೂಟೆ ಹೆಂಗೆ ತರೋಣ, ಅವ್ರಿಗೆ ಮೆಡಿಸಿನ್ಸ್ ಹೆಂಗೆ ತರೋಣ, ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಬರೋದು ಗಾಡಿ ಡೀಸೆಲ್ಲು ಪ್ರತಿಯೊಂದೂ ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿದೆ ಸರ್. ಈಗ ನನಗೆ ಹೇಳೋಕ್ಕಾಗ್ತಿಲ್ಲ, ಸಿಕ್ಕವ್ರಿಗೆಲ್ಲ ಸರ್ ನಿಮಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತೀನಿ. ಅವ್ರೇನು ತಗೋದು ಸರ್, ನಾನು ಹೇಳ್ತಾರೆ ನಿಮ್ಗೇನ ಕಡಿಮೆ ಸರ್, ನಿಮ್ಗೇನು ಸರ್ ಕಡಿಮೆ, ಇಲ್ಲಿಗೆ ಬಂದರೆ ಗೊತ್ತಾಗುತ್ತೆ ಸರ್ ಎಲ್ಲ ಅನ್ಕೊಂಡಿರೋದು ಪ್ರಶಾಂತ್ ದೊಡ್ಡ ಬಂಗಲ್ಲಿದ್ದಾನೆ ಅಂತ. ಸೊ ನಾನಿರೋದು ಒಂದು ಸಿಂಗಲ್ ಬೆಡ್ರೂಮ್ ಮನೆ ಸರ್, ನಾನಿರೋದು ಬಾಡಿಗೆ, ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಂಡ್ಲಿ ಸರ್, ಯಾರು ಬೇಕಾದ್ರೆ ಚೆಕ್ ಮಾಡ್ಕೊಂಡ್ಲಿ. ಒಂದು ಹೇಳ್ತೀನಿ ಸರ್, ವ್ಯಕ್ತಿನ ನೋಡಿ ಅಳಿಯೋದಕ್ಕಿಂತ ಬಂದು ಕಣ್ಣಾರ ನೋಡಿ ವಾಸ್ತವತೆ ನೋಡಿ ಆಮೇಲೆ ಬೇಕಾದ್ರೆ ಅವ್ರು ಏನು ಬೇಕಾದ್ರೂ ಮಾಡಲಿ ಸರ್. ಅವ್ರು ಏನು ಸರ್ ಪ್ರಶಾಂತಿಗೆ ದುಡ್ಡು ಕೊಟ್ಟರೆ ಪ್ರಶಾಂತ್ ದುಡ್ಡು ತಿಂತಾನೆ ಅಂತ ಮನಸ್ಸಲ್ಲಿ ಇದ್ರೂ ಪರವಾಗಿಲ್ಲ ಸರ್, ಬಂದು ಅಕ್ಕಿ ಕೊಡಲಿ ಸರ್, ಬೆಳೆ ಕೊಡಲಿ ಸರ್, ಮೆಡಿಸಿನ್ಸ್ ಕೊಡಿಸಿ ಸರ್, ಹಾಲು ಕೊಡಲಿ ಸರ್, ಇಲ್ಲ ಹಾಲು ಬದಲು ಒಂದು ಯಾವ್ದಾದ್ರು ಒಂದು ಎರಡು ಇಟ್ಕೊಳ್ಳಿ ಸರ್, ಹಸುನ ಹಸು ಕೊಡಲಿ ಸರ್, ಮೇಕೆ ಕೊಡಲಿ ಸರ್, ಏನಾದರೂ ಕೊಡಲಿ ಸರ್, ಹೆಂಗೋ ಅವ್ರ ಒಂದು ಸಾಕುವಂಥ ಪ್ರಯತ್ನ ನನಗಾದರೆ ಸಾಕು. ತಿಂಗಳಿಗೆ ಅವ್ರು ಸಾಕಷ್ಟು ಒಂದು ದೇವ್ರ ಶಕ್ತಿ ಕೊಟ್ಬಿಟ್ರೆ ನಂಗೆ ಅದ್ರ ಬಿಟ್ಟರೆ ಅದ್ರ ಮೇಲೆ ಒಂದು ಶುರು ಮಾಡಿ. ಎಷ್ಟು ವರ್ಷ ಆಯಿತು ಸರ್? ವರ್ಷಕ್ಕಿಂತ ಸರ್ ಇದನ್ನು ಸ್ಟಾರ್ಟ್ ಮಾಡಿ ನಾನು 10 ತಿಂಗಳಾಯ್ತು ಸರ್. ಓಕೆ, 10 ತಿಂಗಳಾಯ್ತು. 10 ತಿಂಗಳಿಂದ ನಿಮಗೆ ಇವತ್ತಿಗೂ ಕೂಡ ಯಾರು ಸಹಾಯಕ್ಕೆ ಬಂದಿಲ್ಲ, ನೀವೇ ತಿಂಗಳಿಗೆ 1.5 ರಿಂದ 2 ಲಕ್ಷ ರೂಪಾಯಿ ಕೈಯಿಂದ ಹಾಕೊಂಡು? ಸರ್ ನಾನು ಡ್ಯಾನ್ಸ್ ಮಾಡ್ತಾ ಸರ್ ಒಂದು 10-13 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದೆ ಸರ್. ಆ ಧೈರ್ಯದ ಮೇಲೆ ನಾನು ಆಶ್ರಮ ಮಾಡಿದ್ದೆ ಸರ್, ಒಂದು ಅಡ್ವಾನ್ಸ್ ಕೊಟ್ಟೆ, ಒಳಗಡೆ ಒಂದು 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 25-30 ಮಂಚ, ಅಂದರೆ ಈಗ ಮಂಚ ಮೇಲೆ ಬೆಡ್ಡು ದಿಂಬು ಬೆಡ್ಶೀಟು ಎಲ್ಲ ಸೇರಿ ಒಂದು ಸೆಟ್ಟಿಗೆ 8,500 ರೂಪಾಯಿ ಆಗುತ್ತೆ. 25-30 ಬೆಡ್ ಅಂದರೆ ನಿಮಗೆ ಹಾಸಿಗೆ ಮಂಚ ಅಂದ್ರೇ ನಿಮ್ಗೆ ಹತ್ತಿರ ಹತ್ರ ನಿಮ್ಗೆ ಅಲ್ಲೇ 3-4 ಲಕ್ಷ ರೂಪಾಯಿ ಆಗೋಯ್ತು. ಅದು ಆಮೇಲೆ ಮತ್ತು ಒಳಗಡೆ ಇದು ಏನೇಳಿ ಇದು ಗ್ರೈಂಡ್ರು ಪಾತ್ರೆಗಳು ಅದು ಇದು ಮತ್ತು ಟಿ ವಿ ಅವ್ರಿಗೆ ರೂಮ್ ಟು ಪ್ರತಿಯೊಬ್ಬರಿಗೂ ರೂಮಲ್ಲಿ ಇಟ್ಟಿದ್ದೀನಿ ಟಿವಿಗಳು, ಆಮೇಲೆ ಅವರಿಗೆ ವೀಲ್ ಚೇರ್ಸು ಅದು ಇದು ಎಲ್ಲ ಎಲ್ಲ ಸೇರಿ. ನಿಮ್ಮ ಅವಶ್ಯಕತೆ ಏನಿದೆ ಪ್ರಶಾಂತ್ ಅವರೇ? ಸರ್ ನನಗೀಗ ಆಂಬ್ಯುಲೆನ್ಸ್ ಬೇಕು ಸರ್, ಯಾಕಂದರೆ ಸರ್ ಯಾರು ನೋಡಿ ಸರ್ ನಾನು ಕರ್ಕೊಂಬರೋರನ್ನೇ ಸಾಯೋರ್ನ ಸರ್, ನೋಡ ಸಾಯ್ತಾ ಇರೋರನ್ನೇ ಕರ್ಕೊಂಬರ್ದು ಇಲ್ಲಿ. ಇದಂಗೆ ಹೆಂಗಂದರೆ ಕೊನೆ ಟೈಮಲ್ಲಿ ಚಿಕನ್ನು ಮಟನ್ನು ಸೂಪರಾಗಿ ತಿನ್ಕೊಂಡು ಆರಾಮಾಗಿ ಎತ್ಕೊಂಡು ಸರ್ ನಂತರ ಬಿಡ್ತಾರೆ ನಾನಿಲ್ಲಿ ಅವ್ರಿಗೆ ನಾನು ವಾಕಿಂಗ್ ಕರ್ಕೊಂಡು ಹೋಗ್ತೀನಿ, ಫೈರ್ ಕ್ಯಾಂಪ್ ಮಾಡಿಸ್ತೀನಿ, ಫೈರ್ ಕ್ಯಾಂಪ್ ಡ್ಯಾನ್ಸ್ ಮಾಡಿಸ್ತೀನಿ. ಮತ್ತು 6 ಮಂತಿಗೆ ಒಂದು ಸಲ ಇದು ಟ್ರಿಪ್ಪು ಧರ್ಮಸ್ಥಳ ಕಾಶಿ ಆ ಥರ ಗಾಡೀಲಿ ಕರ್ಕೊಂಡು ಅವ್ರಿಗೂ ಒಂದು ಮನೆಯಲ್ಲಿ ಮನೆ ಹೆಂಗೆ ಮನೇಲಿ ಹೆಂಗಿರ್ತಾರೆ ಹಂಗಿರಬೇಕು ಅಂತ ನಾನು ಅವ್ರನ್ನ ಸಾಕೋ ಉದ್ದೇಶ. ಅವ್ರು ಸತ್ತಾಗ ಸರ್ ನಾನು ಆಂಬ್ಯುಲೆನ್ಸ್ ಫೋನ್ ಮಾಡ್ತೀನಿ ಸರ್, ಯಾರು ಸರ್ ಹೇಳಿದ್ದು 108ಗೆ ಫೋನ್ ಮಾಡಿದ್ರೆ ಫ್ರೀ ಮಾಡ್ತಾರೆ ಆಂಬ್ಯುಲೆನ್ಸ್ ಅಂತ. ಇಲ್ಲ ಸರ್ ನಾನು ಸತ್ತೋಗ ಕರೆದೆ ಸರ್ ಪೊಲೀಸರೇ ಸರ್ ನಮಗೆ ಆ ಆಂಬ್ಯುಲೆನ್ಸ್ನ ನಮಗೆ ಆಶ್ರಮ ಕಳಿಸ್ಕೊಟ್ರು, ನೀವು ಪೊಲೀಸರೇ ಕಳಿಸಿದ್ರೆ ನನ್ನ ಸ್ವಲ್ಪ ಹೆಂಗೋ ಸೇವ್ ಆಯಿತು, ಎಂಥ ಒಳ್ಳೆ ಮನಸ್ಸಿದೆ ಎಲ್ಲರಿಗೂ ಬಂದು ನಾನೇನು ಮಾಡಿದೆ ಬಾಡಿ ತಂದೆ ಒಳಗಡೆ ಹಾಕ್ದೆ ಕರ್ಕೊಂಡೋಗಿ ಫಸ್ಟ್ ಚೆಕ್ ಮಾಡ್ತಾರೆ ಸರ್ ಮಾರ್ಚರಿ, ಯಾಕಂದರೆ ಏನಾಗಿರ್ಬೋದು ನಾವು ಕೊಟ್ಟರೆ ಊಟ ಏನಾಗಿರ್ಬೋದು ಏನಂತ ಗೊತ್ತಿರ್ಬೋದು, ಒಂದು ಡೌಟ್ಸ್ ಇರುತ್ತೆ ನಮಗೆ ಬೇಕಲ್ಲ ಫಸ್ಟ್ ಸರ್ಟಿಫಿಕೇಟ್ ಬೇಕು. ಬಿಟ್ಟೆ ಸರ್ ಅಣ್ಣ 4,000 ಕೊಡೋಣ ಅಂದ ಆಂಬ್ಯುಲೆನ್ಸ್. ನನಗೆ ಶಾಕ್ 108 ಏನಕ್ಕೆ 108 ಆಂಬ್ಯುಲೆನ್ಸ್ ಕೊಡಬೇಕಪ್ಪ, ನಾನು ಭಿಕ್ಷಕರನ್ನು ಸಾಕ್ತಾ ಇದ್ದೀನಿ ಉಚಿತ, ದೇವ್ರು ನೀವು ಸ್ವಲ್ಪ ಹೆಲ್ಪ್ ಮಾಡಬೇಕಪ್ಪ, ಹಂಗೆಲ್ಲ ಮಾಡಬೇಡ ಅಂದ್ರೆ ಅಣ್ಣ ನಂಗೆ ಅವೆಲ್ಲ ಗೊತ್ತಿರೋಣ ದಿನಸ ಯಾರಣ ಹೇಳ್ತಾರೆ ಅಣ್ಣ ನಮ್ಮ ಓನರ್ ಬೈತಾರೆ ಬೇಗ ಕೊಡೋಣ ಓನರ್ ಫೋನ್ ಕೊಡಪ್ಪ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಓನರಿಗೆ ಫೋನ್ ಮಾಡಿದೆ ಸರ್ ಈ ಥರ ಭಿಕ್ಷಕನ ಸಾಕ್ತಾಯಿದ್ದೀನಿ ಸರ್ ನಾನು ಹಂಗೆ ಹಿಂಗೆ, ನೋಡಿ ಸರ್ ಇಷ್ಟು ಹೇಳ್ತಾ ಇದ್ದೀರಾ ಅಂದ್ರೆ ಸರ್ 500 ರೂಪಾಯಿ ಕಡಿಮೆ ಕೊಡಿ ಸರ್. ಹೆಂಗಾಗ್ಬಿಡ್ತು ನನಗೆ ಅಂದರೆ ಧಾರಾಳತನ ಆಡ್ದು ಹೆಂಗಾಗ್ಬಿಡ್ತು ನನಗೆ ಅಂದರೆ ಒಳ್ಳೆಯವ್ರಿಗೆ ಕಾರಣ ಇಲ್ವಾ, ಒಳ್ಳೆಯವ್ರಿಗೆ ಇದೇ ಇಲ್ವಾ, ಇಷ್ಟೇನಾ ಲೈಫು ಸರಿ ಅಂತ ಹೇಳ್ಬಿಟ್ಟು ಸರ್ ಜವಾಬ್ದಾರಿ 3,000 ಆಯಿತು ಸರ್ ಅಷ್ಟೇ ಸಿದ್ಧ 3,000 ರೂಪಾಯಿ ಹಿಂಗೆ ತೆಗೆದು ಹಿಂಗೆ ಕೊಟ್ಟೆ ಅಣ್ಣ 500 ಕೊಡ್ಬೇಕಂತ ಅಣ್ಣ ಮತ್ತೆ ಫೋನ್ 2-3 ಸಲ ಫೋನ್ ಇಲ್ಲ ಸರ್ ನೋಡಿ ಸರ್ ಬಟ್ಟೆ ಎಲ್ಲ ಬಿಟ್ಟು ನೋಡಿ ಸರ್ ದುಡ್ಡಂತೀರಂತ ಇಲ್ಲ ಅಷ್ಟೇ ಇರೋದು ಅಂತ. ಆಮೇಲೆ ಎಂತೆಂಥ ಜನ ಬರ್ತೀರಪ್ಪ ಅಂದರೆ ಅವ್ನು ಅವ್ನ ರೇಂಜ್ ಹೆಂಗಿತ್ತು ಅಂದರೆ ಏನೋ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ನಮ್ಮ ಮಾವನ ಮಗ ಸತ್ತೋಗಿದ್ದಾರೆ ಅವ್ರು ನಾನು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ ಅಂತ ಆ ಥರ ಹೇಳ್ದೆ. ಮತ್ತು ಅಲ್ಲೂ ಮಾರ್ಚಿನ ಒಳಗಡೆ ಹೋದರೆ ಅವ್ನು ಹೇಳೋಕ್ಕೂ ಏನು ಹಣ ಏನಿಲ್ವಾ ಅಂತೆ. ಸರ್ ಅವ್ನು ಏನು ಮಾಡಲಿ ಮಾರ್ಚರಿಗೂ ಸಾಕದಲ್ದೆ ಅದೆಲ್ಲ ಆದಮೇಲೆ ನಂತರ ಅಲ್ಲಿಂದ ಬಾಡಿನ ನೀವೇ ತಂದು ಅದನ್ನ ದರ್ಶನ ಮಾಡಿ ಹಾಂ ಸರ್ ನನಗೆ ಅವರು ಫುಲ್ ಬಾಡಿ ಎಲ್ಲ ಕುಯ್ದು ಫುಲ್ ಎಲ್ಲ ಮೊಟ್ಟೆ ಕಟ್ಟಿ ಕೊಡ್ತಾರೆ ಸರ್. ಅದನ್ನು ತೊಗೊಂಬಂದು ನಾ ಏನು ಮಾಡ್ತೀವಿ ಆನ್ಲೈನಲ್ಲಿ ಇದು ಬರ್ನ್ ಮಾಡ್ತಾರಲ್ಲ ಅಲ್ಲಿಗೆ ನಾನು ಆನ್ಲೈನ್ ಬುಕ್ ಮಾಡ್ತೀವಿ. ಬುಕ್ ಮಾಡಿಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಡಾಕ್ಟರ್ ಕೊಡ್ತಾರೆ ಸರ್ಟಿಫಿಕೇಟ್, ಆ ಸರ್ಟಿಫಿಕೇಟ್ ಕೊಟ್ಟಾಗ ಅವ್ರೇನು ಮಾಡ್ತಾರೆ ದಫನಿಗೆ ಚಾರ್ಜ್ ಮಾಡ್ತಾರೆ.
ಆ ಚಾರ್ಜ್ನ ಕೊಟ್ಟು ಅಲ್ಲಿ ಮತ್ತೆ ಅಲ್ಲಿ ಮತ್ತೆ ಎಕ್ಸ್ಟ್ರಾ ಇರುತ್ತೆ ಸರ್, ಅವರು ಚಟ ಕಟ್ಟೋರಿಗೆ ಅದು ಇದು ಎಲ್ಲ ಅವ್ರಿಗೆ ಅವರಿಗೆಲ್ಲ ಎಲ್ಲರಿಗೆ ಕೊಟ್ಟು ಒಂದೊಂದು ಬಾಡಿ ದಫನ್ ಮಾಡ್ಬೇಕು ಸರ್ ಅದೇ ಸರ. ಈಗ ನಾನು ಆಗಲೇ ಗಮನಿಸ್ದೆ ಇಲ್ಲಿ ನಿಮ್ಮ ಹತ್ರ ಇರ್ತಕ್ಕಂಥ ಪ್ರತಿಯೊಬ್ಬರ ಒಬ್ಬೊಬ್ಬರ ಜೀವನ ಕೂಡ ಒಂದೊಂದು ರೀತಿಯಾಗಿದೆ. ಹೌದು ಸರ್. ಒಬ್ರಿಗೆ ಕಿವಿ ಕೇಳಿಸಲ್ಲ, ಕಣ್ ಕಾಣಲ್ಲ, ಒಬ್ರಿಗೆ ಪೂರ್ತಿ ಅಸ್ತಿತ್ವನೇ ಇಲ್ಲ ದೇಹ. ಹೌದು. ಒಬ್ಬೊಬ್ರು ಒಂದೊಂದು ರೀತಿಯಾಗಿದ್ದಾರೆ, ಒಬ್ರದ್ದು ಮೆದುಳನ್ನೇ ಇಲ್ಲಿಟ್ಟಿದ್ದಾರೆ. ಹೌದು. ಹೀಗಿದ್ದಾಗ ಅವ್ರಿಗೆ ರಾತ್ರೋರಾತ್ರಿ ಏನೋ ಒಂದು ಸಮಸ್ಯೆ ಆಗೋಯ್ತು, ನೀವಿರಲ್ಲ, ಯಾಕಂದ್ರೆ ನೀವು ಕನ್ನಡ ಪರ ಸಂಘಟನೆಗಳು ತೋರಿಸ್ಕೊಂಡಿದ್ದೀರಿ, ಇಂಥ ಸಂದರ್ಭದಲ್ಲಿ ಹೇಗೆ ಇದೆಲ್ಲನೂ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ? ಸರ್, ನನಗೊಂದು ಮೂರು ಜನ ವರ್ಕರ್ಸ್ ಇಟ್ಟಿದ್ದಾರೆ, ಮತ್ತೆ ನಮ್ಮ ತಾಯಿ, ನಮ್ಮ ಡ್ಯಾಡಿ ಆಗಿರ್ಬೋದು, ನನ್ನ ಸಿಸ್ಟರ್ ಆಗಿರ್ಬೋದು, ನಮ್ಮ ಮಂಗಳ ಮುಖ್ಯರಾಗಿರ್ಬೋದು, ಎಲ್ಲ ಇರ್ತಾರೆ. ನಮ್ಮ ಸೆಕ್ರೆಟರಿ ಬಂದ್ಬಿಟ್ಟು ನಕ್ಷತ್ರ ಅಂತ, ಅವ್ರು ಯಾವಾಗಲೂ ಇರ್ತಾರೆ, ಏನು ಪ್ರಾಬ್ಲಮ್ ಆದರೂ ಇದ್ದೇ ಇರ್ತಾರೆ. ನಾನು ವಾರದಲ್ಲಿ ಒಂದು 4-5 ದಿನ ಇಲ್ಲಿರ್ತೀನಿ, ಎರಡು ದಿನ ನಮ್ಮನೇಲಿ ಇರ್ತೀನಿ. ಬಟ್ ಏನಂದರೆ ನನಗೆ ಒಂದೇ ಗಾಡಿ ಸರ್, ನನ್ನದು ಸ್ಕಾರ್ಪಿಯೋ ಇದೆ ಅಷ್ಟೇ, ಒಂದು ಗಾಡಿನ ನಾನು ಯಾವಾಗಲೂ ಇಲ್ಲೇ ಬಿಟ್ಟಿರ್ತೀನಿ. ಆಂಬ್ಯುಲೆನ್ಸ್ ತೊಗೊಳಕ್ಕೆ ಆಗ್ತಿಲ್ಲ ನನಗೆ, ತುಂಬ ಕಷ್ಟ ಆಗ್ತಿದೆ. ಎಲ್ಲ ಕೆಲವರು ಕೇಳ್ತೀನಿ, ಒಂದು 80,000-90,000 ಇಲ್ಲ 50,000-60,000 ಸೆಕೆಂಡ್ಸ್ ಕೊಡ್ಸಿ ನನಗೆ ಒಂದು ಆಂಬ್ಯುಲೆನ್ಸು ಅಂತ. ಎಲ್ಲ ಬರ್ತಾರೆ ಹೋಗ್ತಾರೆ, ಏನು ಹೆಲ್ಪ್ ಮಾಡಲ್ಲ, ನಂಗೆ ಅದೇ ಬೇಜಾರಾಗುತ್ತೆ. ಅದಕ್ಕೆ ಏನು ಮಾಡ್ಬಿಟ್ಟಿದ್ದೀನಿ, ಸ್ಕಾರ್ಪಿಯೋನ ಆಂಬ್ಯುಲೆನ್ಸ್ ಥರ ಇಟ್ಬಿಟ್ಟಿದ್ದೀನಿ. ಅಲ್ಲ, ಖಂಡಿತವಾಗ್ಲೂ. ಒಂದು ಪ್ರಶಾಂತ್ ಅವರೇ, ಇವತ್ತಿನ ಯೂತ್ಸ್ಗೆಲ್ಲ ಎಂಜಾಯ್ ಮಾಡಬೇಕು, ಮಜಾ ಮಾಡಬೇಕು, ಸುತ್ತಬೇಕು, ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗಬೇಕು, ಈ ಸ್ನೇಹಿತರ ಜೊತೆ ಪಾರ್ಟಿಗಳು ಮಾಡಬೇಕು ಅನ್ನೋ ಒಂದು ವಯಸ್ಸು. ಆದರೆ ನೀವು ಇದೆಲ್ಲವನ್ನು ಬಿಟ್ಟು ಸಾಮಾಜಿಕವಾಗಿ ನಾನು ಈ ಥರದ ಒಂದು ಸಮಾಜಮುಖಿ ಕೆಲಸದಲ್ಲಿ, ಅದರಲ್ಲೂ ನಿರಾಶ್ರಿತರನ್ನು ಕರ್ಕೊಂಬಂದು ನಾನು ಅವ್ರಿಗೆ ಸಹಾಯ ಮಾಡಬೇಕು, ಅವ್ರ ಜೊತೆಯಾಗಿ ನಿಂತ್ಕೋಬೇಕು, ನನ್ನಿಂದಾದಂಥ ಸಹಾಯ ನಾವು ಜೊತೆಯಾಗಿ ನಿಂತು ಮಾಡಬೇಕು, ಇಡೀ ಕುಟುಂಬನ ಬಳಸ್ಕೊಂಡು ನೀವು ಮಾಡ್ತಾ ಇದ್ರಲ್ಲ, ಖಂಡಿತವಾಗ್ಲೂ ಕೂಡ ನಿಮಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸೋರು ಕೂಡ ಕಡಿಮೆನೆ. ಆದರೆ ನಿಮಗೂ ಕೂಡ ಎಲ್ಲೋ ಒಂದು ಸಂದರ್ಭದಲ್ಲಿ ಬೇಜಾರಾಗುತ್ತೆ ಇಂಥ ಒಂದು ಸಾಮಾಜಿಕ ಸೇವೆಗಳು ಅಂತ ಅನ್ನಿಸ್ದಾಗ, ಯಾವ ರೀತಿಯಾಗಿ ಇವತ್ತಿನ ಸಮಾಜ ಹೋಗ್ತಾ ಇದೆ, ಇದನ್ನ ಹೇಗೆ ಬದಲಾವಣೆ? ಸರ್, 100 ಆಗುತ್ತೆ ಸರ್. ನನಗೆ ಅನ್ಸಿದ ಮಟ್ಟಿಗೆ ಸರ್, ನಾನು ಮಾಡ್ತಿರೋ ಕೆಲಸ ಒಂದು 10-15 ಜನಕ್ಕಾದ್ರೂ ಒಂದು ಮೋಟಿವೇಶನ್ ಆಗಿದೆ ಅಂದರೆ, ಆ 10-15 ಜನ ಇಂಥ ಕೆಲಸ ಮಾಡಿದಾಗ ಒಬ್ಬೊಬ್ಬರಿಗೆ 15 ಜನ ಆಗ್ತಾರಲ್ಲ, ಒಬ್ಬೊಬ್ಬರಿಗೆ 15 ಜನ ಮತ್ತೆ ಮೋಟಿವೇಶನ್ ಆಗ್ತಾ ಹೋಗುತ್ತೆ. ಅಲ್ಲ, ನೀವು ಈ ಸಂಸ್ಥೆನ ಹೇಗೆ ಎಷ್ಟು ವರ್ಷ, ಈಗ 10 ಪಾಪ ನಿಮ್ಮ ಹತ್ರ ಇದ್ದಿದ್ದಂಥ ಎಲ್ಲವನ್ನು ನೀವು ಎಲ್ಲ ಕಳ್ಕೊಂಡೆ ಸರ್, 0-0 ಆಗ್ಬಿಟ್ಟೆ. ಈಗ ನಿಮ್ಮ ಕುಟುಂಬ ಪೂರ್ತಿ ಈಗ ನಿಮಗೆ ಸಹಕಾರ ಕೊಡಲಿಲ್ಲ ಅಂದಿದ್ರೆ ನಿಮ್ಮ ಪರಿಸ್ಥಿತಿ ಹೇಗಿರ್ತಾ ಇತ್ತು? ಈಗ ನಿಮ್ಮ ತಂದೆ ತಾಯಿಗೆ ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಿ ಬಹಳ ಮುಖ್ಯವಾಗಿ? ಸರ್, ನಮ್ಮ ತಂದೆ ತಾಯಿ ತುಂಬಾ ಸಹಕಾರ ಕೊಡ್ತಾರೆ, ಅವ್ರ ಸಹಕಾರ ಇಲ್ಲದೆ ನಾನು ಮಾಡೋಕ್ಕಾಗ್ತಾ ಇರೋದು. ಅಕಸ್ಮಾತ್ ಅವರು ನೀನು ಈ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಬಿಟ್ಟು ನನಗೇನು ಕೇಳೋಕ್ಕೆ ಹೋಗ್ತೀಯ ಅದಕ್ಕೆ, ಮನೆ ಅಪ್ಪ ಅಮ್ಮನ ಸಾಕು ಅಂದರೆ ಅಲ್ಲೋಗಿ ಸಾಕ್ತೀಯ ನೀನು, ಏನಕ್ಕೆ ಬಿಟ್ಟು ನಿನಗೆ ಅಂತ ಅವ್ರನ್ನ ಕೇರ್ಲೆಸ್ ಮಾಡಿಬಿಟ್ಟಿದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ತುಂಬಾ ಕಷ್ಟ ಅಂದರೆ ನಾನು ಇಲ್ಲಿ ನಾನು ನೋಡ್ಕೊಂಡ್ಲ, ಇಲ್ಲ ಹೊರಗಡೆ ಹೋಗಿ ಸಂಪಾದನೆ ಮಾಡ್ಕೊಂಬಂದು ಇವ್ರಿಗೆ ನಾನು ಸಾಕಲ್ಲ, ಎಲ್ಲಿಗೆ ಹೋಗಲಿ ಸರ್. ಬಟ್ ಇಲ್ಲಿದ್ದು ನಾನು ಬೆಳಗ್ಗೆ ಸಾಯಂಕಾಲ ತನಕ ಏನೇನೋ ಕೆಲಸಗಳು ಮಾಡ್ಕೊಂಡು ಅದು ಬರೋ ದುಡ್ಡನ್ನ ಇಲ್ಲಿ ತಂದು ಹಾಕಿ ಇವ್ರಿಗೆ ನಾನು ಮೆಡಿಷನ್ಸ್ ಅವೆಲ್ಲ ತೊಗೊಂಬಂದು ಕೊಡ್ತಾಯಿದ್ದೀನಿ. ಅವ್ರೇನಾದ್ರೂ ಇರಲಿಲ್ಲ ಅಂದಿದ್ರೆ ನಾನು ಇಲ್ಲೇ ಇರಬೇಕಾಗಿತ್ತಲ್ಲ ಸರ್. ನೋಡಿಕೊಂಡು ಸರ್ಕಾರದಿಂದ ಏನು ಕೂಡ ನಿಮಗೆ ಸೌಲಭ್ಯ ಸಿಗ್ತಾ ಇಲ್ಲ ಸರ್? ಕೇಳಿದ್ರೆ ಸರ್, ಕೇಳೋಕ್ಕಂದರೆ 3 ಆಗಿರಬೇಕು, ಮಾಡಿ 4 ಆಗಿರಬೇಕು, ಆ ಥರ ಎಲ್ಲ ವಿಷಯ ಬರ್ತಾಯಿದೆ ನನಗೆ. ಸರ್, ಒಳ್ಳೆ ಕೆಲಸ ಮಾಡೋಕ್ಕೆ 3 ಯಾಕೆ ಸರ್ ಆಗಿರಬೇಕು? ಒಂದಿನ ಆದರೆ ಸಾಕು, ಒಂದು ಒಳ್ಳೆ ಕೆಲಸ ಒಂದಿನ ಮಾಡಿ ತೋರಿಸಿದ್ರೆ ನಮ್ಗೆ ಅಲ್ಲ. ನಿಮ್ಮ ಯೋಚನೆ ಖಂಡಿತವಾಗ್ಲೂ ಒಪ್ಕೊಳ್ಳೋದೆ, ಆದರೆ ಈ ಥರ ಬಹಳಷ್ಟು ಮಿಸ್ಯೂಸ್ ಆಗ್ತಾ ಇರೋದು ನಿಮಗೆ ಗಮನಕ್ಕೆ ಇರುತ್ತೆ. ಅಂಥವ್ರಿಂದನೇ ನಮಗೆ ಇದಾಗಿದೆ ಸರ್. ಹೌದು, ಖಂಡಿತ. ಅಂಥವ್ರಿಂದ ನಮ್ಗೆ, ಯಾಕಂದರೆ ಆಶ್ರಮ ಇದ್ರೂ ಸುಮ್ಮನೆ ತೋರಿಸಿ ಫೋಟೋಗಳು ತಗೊಂಡು ಹೋಗು ಫಂಡ್ ಕೊಡಿ ಗಿಂಡ್ ಕೊಡಿ ಅಂತ ಮಾಡ್ಕೊಂಡಿದ್ದಾರೆ. ಅಂಥವ್ರಿಂದ ನಮಗೇನಾಗ್ಬಿಟ್ಟಿದೆ ಗೊತ್ತಾ, ನಿಜವಾಗ್ಲೂ ಕೆಲಸ ಮಾಡ್ತಿರೋರಿಗೆ ನಮಗೆ ಬೆಲೆನೇ ಇಲ್ಲ. ಅಲ್ಲ, ಖಂಡಿತ ಆಗಿದೆ ಪರಿಸ್ಥಿತಿ. ಬಟ್ ಇವಾಗ ಸರ್, ಸ್ಟಾರ್ಟಿಂಗ್ ಎಲ್ಲ ಅನ್ಕೊಂಡ್ರು, ಏ ಬಿಲ್ಡಪ್ಗೋಸ್ಕರ ಮಾಡ್ತಾನೆ, ಹೆಸರು ಮಾಡೋಕ್ಕೋಸ್ಕರ ಮಾಡ್ತೇನೆ ಹಂಗೆ. ಸರ್, ಹೆಸರು ಮಾಡೋಕ್ಕೆ ನನಗೆ ಈ ಫೀಲ್ಡ್ ಬೇಡ ಸರ್. ನಿಮಗೆ ಅದನ್ನು ಮೊದಲೇ ಕೇಳಿದೆ, ಈ ಒಂದು ಕ್ಷೇತ್ರ ಬಂದಿದೆ, ನಿರಾಶ್ರಿತರನ್ನ ನಾನು ರಕ್ಷಿಸಬೇಕು ಅಂತಲೇ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ಬೇರೆ ಇನ್ನೇನು ನಿಮಗೆ ಕಾಣಿಸ್ತಿಲ್ವಾ ಅಂತ? ಅದೇ ಸರ್, ನಾನು ಹೆಸರು ಮಾಡೋಕ್ಕೋಸ್ಕರ ಈ ಫೀಲ್ಡಿಗೆ ಬಂದಿಲ್ಲ ಸರ್. ಹೆಸರು ಸರ್, ಆಯ್ತು ಸರ್, ನಾನು ಹೆಸರು ಮಾಡಬೇಕಾ ಸರ್? ಓಕೆ ಸರ್, ಇದೇ ತೊಗೊಂಡೆ ಅಂದ್ಕೊಳ್ಳಿ ಸರ್, ನೀವು ಇದೇ ತೊಗೊಂಡು ನಾನು ಸರ್ ಹಿಂಗೆ ಕಾಲ್ ಮೇಲೆ ಕುತ್ಕೊಂಡು 3 ಕೆಲಸಗಾರ ಇಟ್ಬಿಟ್ಟು, ಬರ ಇಲ್ಲಿ ಕಟಿಂಗ್ ಮಾಡು, ಬರ ಇಲ್ಲಿ ಶೇವಿಂಗ್ ಮಾಡು, ಬರ ಇಲ್ಲಿ ಸ್ನಾನ ಮಾಡು, ಸ್ನಾನ ಮಾಡಿಸ್ತೇವೆ ಬೈ ಬೈ ಹಿಂಗೆ ಇಟ್ಕೊಂಡು ಫೋಟೋ ತೊಗೊಂಬಿಡೋದು,
ಕಟಿಂಗ್ ಮಾಡ್ಬೇಕು ಕಟಿಂಗ್ ಮಾಡಬಹುದಾಗಿತ್ತು ಸರ್. ಬಟ್ ನೀವು ನನ್ನ ವಿಡಿಯೋಸ್ ಎಲ್ಲ ತೆಗೆದು ನೋಡಿ ಸರ್, ಪ್ರತಿ ಒಂದು ಸರ್ ಅವ್ರ ಕಾಲು ವರ್ಷದಿಂದ ಹಿಡಿದು ಕಟಿಂಗ್ ಮಾಡೋದ್ರಿಂದ ಹಿಡಿದು ಸರ್ ಅಷ್ಟೇ ವಿಡಿಯೋ ಹಾಕಿದ್ದೀನಿ ನಾನು. ಅವರು ಎಲ್ಲ ಏನೇನು ಮಾಡ್ತಾರೆ ಒನ್ ಟೂ ಅಂತಾರಲ್ಲ ಸರ್, ಅದೆಲ್ಲ ಚಡ್ಡಿ ಒಳಗಡೆ ಹಂಗೆ ಇರುತ್ತೆ ಸರ್, ಹಂಗೆ ಇರುತ್ತೆ ಸರ್. ಅದನ್ನು ನಾನು ತೆಗೆದು ಕೈಯಾರೆ ತೆಗೆದು ನನ್ನ ಕೈಯಾರೆ ವಾಶ್ ಮಾಡ್ತೀನಿ ಸರ್. ಆ ವಿಡಿಯೋ ಹಾಕಲ್ಲ, ಯಾಕಂದರೆ ಅದೆಲ್ಲ ಸೆನ್ಸಾರ್ ಹಾಕಬಾರ್ದು ಅಂತ ಹಾಕಲ್ಲ ಅಷ್ಟೆ. ಅದೆಲ್ಲ ನೋಡಿಬಿಟ್ರೆ ನನಗೆ ಅದೆಲ್ಲ ಬೇಕಾದ್ರೆ ಅದು ವಿಡಿಯೋ ಇದೆ ಅದೆಲ್ಲ ನೋಡಿಬಿಟ್ರೆ ನೀವು ಯಾರು ಒಂದೊಂದು ವಾರ ಊಟನೇ ಮಾಡಲ್ಲ ಸರ್, ಹಂಗೆ ವಿಚಿತ್ರವಾಗಿದ್ದಾರೆ. ಕೂದಲಿರುತ್ತಲ್ಲ ಸರ್, ಕೂದಲು ಹಿಂಗೆ ತೆಗೆದ್ರೆ ನೀವು ಒಳಗಡೆ ಎಲ್ಲ ಬಂದ್ಬಿಟ್ಟು ಕಜ್ಜಿಯಾಗಿರುತ್ತೆ, ಒಳಗಡೆ ವೈಟ್ 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 ಬೆತ್ತಗಳು ಮೆತ್ ಮೆತ್ತಗಿರೋದು ಒಂದು ಸಾವಿರಾರು ಇರ್ತವೆ, ಅದೆಲ್ಲ ತೆಗೆದು ಹಂಗೆ ಹಾಕ್ತೀನಿ ಕಾಗಡೆ ನಾನು. ಬಟ್ ಏನ ಸರ್ ಒಂದು ಮತ್ತೊಂದು ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಒಬ್ರು ಇದ್ದಾರೆ ಆಟೋ ರಾಜ ಅಂತ. ಹೌದು, ಆಟೋ ರಾಜ ಅಂತ. ಅವ್ರದ್ದು ಕೆಲವೊಂದು ವಿಡಿಯೋಸ್ ನೋಡ್ತಿದ್ದೆ, ಏನು ವ್ಯಕ್ತಿ ಹಿಂಗೆ ಮಾಡ್ತಾರೆ, ಏನು ಇಷ್ಟ ಅಸಯ್ಯಪ್ಪ ಹೆಂಗೆ ಅಂತ. ಬಟ್ ಇದು ಸ್ಟಾರ್ಟ್ ಮಾಡಿದ್ನಲ್ಲ ಸರ್, ಒಂದು ಇಬ್ಬರು ಮೂರು ಜನ ಕರ್ಕೊಂಬಂದಾಗ ಆಟೋ ರಾಜನ ಭೇಟಿ ಮಾಡಿದೆ, ಸರ್ ಹಿಂಗೆ ಮಾಡ್ತಾ ಇದ್ದೀರಿ ನಮ್ಗೆ ಸ್ವಲ್ಪ ಪ್ಲ್ಯಾನ್ಸ್ ಕೊಡಿ ಏನು ಮಾಡಬೇಕು ಹಂಗೆ ಹಿಂಗೆ. ಅವರೆಲ್ಲ ಹೇಳಿ ಅವರೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರು, ಇಂಥವ್ರನ್ನ ಮುಟ್ಟಬೇಡಿ, ಇಂಥವ್ರನ್ನ ಮುಟ್ಟಿ, ಇಂಥ ವ್ಯಕ್ತಿಗಳನ್ನ ಮುಟ್ಟಿ ಗೊತ್ತಾಗುತ್ತೆ ನಿಮಗೆ ಈ ಥರ ಇದ್ದಾರೆ, ಇವ್ರಿಗೇನು ಕಾಯಿಲೆ ಇಲ್ಲ ಅಂತ ಗೊತ್ತಾಗ. ಅಂಥವ್ರನ್ನ ಮುಟ್ಟಿ, ಕ್ಯಾನ್ಸರ್ ಪೇಷಂಟ್ ಇರ್ತಾರೆ ಅವ್ರನ್ನ ಮುಟ್ಟಿ, ಮತ್ತು ಕೈಗೆ ಸ್ವಲ್ಪ ಹುಷಾರಾಗಿ ಯಾವುದಾದ್ರು ಸ್ವಲ್ಪ ಗ್ಲೌಸ್ ಹಾಕೊಂಡು ಹಾಕ್ಕೊಳ್ಳಿ, ಇಲ್ಲ ಗ್ಲೌಸ್ ಸಿಗಲಿಲ್ಲ ನಿಮಗೆ ಒಂದು ಇದ್ಕೊಟ್ರು ಆಯಿಂಟ್ಮೆಂಟ್ ಹಾಕೊಂಡ್ಸಿಂದ ವಾಶ್ ಮಾಡಿಸ್ಕೊಂಬಿಟ್ರೆ ಏನು ಬ್ಯಾಕ್ಟೀರಿಯಾ ಬರೋಲ್ಲ. ಅದೆಲ್ಲ ತುಂಬ ಚೆನ್ನಾಗಿ ನನಗೆ ನ್ಯಾಕ್ ಕೊಟ್ಟರು. ನ್ಯಾಕ್ ಕೊಟ್ಟ ಮೇಲೆ ನನಗೂ ಒಂದು ಅನ್ನಿಸ್ತು, ಮಾಡೋಣ ನಾನು ಮಾಡೋಣ ಅಂತ. ಅವರು ಭಾಳಷ್ಟು ವರ್ಷಗಳಿಂದ ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಸೋಶಿಯಲ್ ಸರ್ವಿಸ್. ಅವರು ತುಂಬ ವರ್ಷಗಳಿದ್ದಾರೆ ಸರ್, ಒಂದು 22-23 ವರ್ಷ. ಬಟ್ ನನಗೆ ಒಂದು ಮೋಟಿವೇಶನ್ ಆದರು, ಸೂಪರು ಇಂಥವ್ರು ನೋಡಿ ನಾನು ಮಾಡಬೇಕು ಹಂಗೆ ಹಿಂಗೆ ಅಂತ. ಸರ್ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಸರ್, ಸರ್ ನಾನು ದುಡ್ಡು ಗಿಡ್ಡು ಅವೆಲ್ಲ ಇದೆಯಲ್ಲ ಸರ್, ಅವೆಲ್ಲ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ, ಹೌದು ಎಂಥವ್ರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಬಟ್ ಜನರ ಪ್ರೀತಿ ವಿಶ್ವಾಸ ಕೋಟಿ ಕೊಟ್ಟರು ಸಿಗಲ್ಲ, ಅದನ್ನು ಸಂಪಾದನೆ ಮಾಡೋದಿದೆಯಲ್ಲ ಸರ್. ನೀವು ಒಂದು ಕೋಟಿ ಕೊಟ್ಬಿಟ್ಟು ನಾನು ಒಂದು ಕೋಟಿ ಕೊಟ್ಬಿಟ್ಟು ನನ್ನ ಪ್ರೀತಿ ಮಾಡು ಅಂದರೆ, ನನಗೆ ಜೈಕಾರ ಹಾಕು ಅಂದರೆ ಒಂದು ದಿನ ಹಾಕ್ತೀರ ಸರ್, ನೆಕ್ಸ್ಟ್ ಬೆಳಕರಿ ಸರ್ ಮತ್ತೆ ಕೇಳ್ತೀನಿ ಇನ್ನೊಂದು ಕೋಟಿ ಕುಡಿಯಂತೀರ ಅಲ್ವಾ ಸರ್. ಬಟ್ ಪ್ರೀತಿ ವಿಶ್ವಾಸ ಪ್ರತಿಯೊಂದು ಮನುಷ್ಯ ಪ್ರತಿ ಮನುಷ್ಯನಿಗೆ ಕೊಟ್ಟರೆ ಚೆನ್ನಾಗಿರ್ತೀವಿ ಸರ್, ಲೈಫ್ ಲಾಂಗು ತುಂಬ ಚೆನ್ನಾಗಿರ್ತೀವಿ. ದುಡ್ಡು ಗಿಡ್ಡು ಎಲ್ಲ ನಾನು ಅಂದ್ಕೊಂಡು ಹೋಗಿದ್ದೀನಿ ಸರ್, ನಂಗೆ ದುಡ್ಡು ಮಾಡೋಕ್ಕೆ ಈ ಫೀಲ್ಡ್ ಅಲ್ಲಿ ನಾನು ಈ ಫೀಲ್ಡೇ ಹಾಕ್ಬೇಕು ಸರ್, ಹೆಸರು ಮಾಡೋಕ್ಕೆ ನಾನು ಈ ಫೀಲ್ಡೇ ಹಾಕ್ಬೇಕು ಸರ್. ನಾನೊಬ್ಬ ಆ್ಯಕ್ಟ್ರು, ನಾನು ಆ್ಯಕ್ಟಿವ್ ಫೀಲ್ಡಲ್ಲಿ ಬೆಳಿಬೋದು, ನಾನೊಬ್ಬ ಸ್ಟೇಟ್ ಪ್ರೆಸಿಡೆಂಟು, ನಾನು ಕಾಳಪರ ಸಂಘಟನೆ ಇದು ಮಾಡ್ಬೋದು, ಮತ್ತು ಇನ್ನೂ ಹೊಸ ಹೊಸ ಇದೆ ಸರ್. ಏನದು ಜನ ಈ ಕಾಲದಲ್ಲಿ ಏನಂತಾರಲ್ಲ ಸರ್, ಒಂದು ಮಾತು ಹೇಳ್ತೀನಿ, ಕೆಟ್ಟದ್ದು ಮಾಡಿದ್ರೆ ಮಾತ್ರ ಜನ ಜೈಕಾರ ಹಾಕೋದು, ಕೆಟ್ಟದ್ದು ಮಾಡಿದ್ರೆ ಜನ ಬೆಳೆಸೋದು, ಒಳ್ಳೇದು ಮಾಡಿದ್ರೆ ಯಾರೂ ಬೆಳೆಸಲ್ಲ ಸರ್. ಯಾಕೆ ಈ ಥರದ ಮಾತನಾಡಿ ಮಾತು ಕೇಳ್ತೀನಿ ಸರ್, ನಾನು ಒಂದು ಮಾತು ಹೇಳ್ತೀನಿ ಸರ್. ಒಬ್ಬ ರೇಪ್ ಮಾಡಿದ್ರೆ ಒಂದು ಹುಡುಗಿನ, ಅವನ್ನ ಸ್ಟಾರ್ ಮಾಡ್ತಾರೆ ಸರ್, ರೇಪ್ ಮಾಡ್ದ ಅವನು ಫುಲ್ ರೇಪ್ ಮಾಡ್ದ, ಅವನ ಹೆಸರು ಫುಲ್ ಫೇಮಸ್. ಅದೇ ಒಬ್ಬ ಅಜ್ಜನ ಕನ್ನ ಕೊಟ್ಟ ಅಂದರೆ ಯಾರು ಹೆಲ್ಪ್ ಮಾಡ, ಯಾರು ಹೇಳಲ್ಲ ಸರ್, ಯಾರು ಹೇಳ. ಯಾಕಂದ್ರೆ ಅಂದ್ರೆ ಕೆಟ್ಟದನ್ನ ಜಾಸ್ತಿ ಬಿಂಬಿಸ್ತಾರೆ ಅಂತ. ಹೌದೌದು, ಕೆಟ್ಟದನ್ನ ಜಾಸ್ತಿ ಪ್ರಚಾರ ಮಾಡ್ತಾರೆ. ಹೌದು ಸರ್, ಒಳ್ಳೇದನ್ನ ಯಾವತ್ತು ಪ್ರಚಾರ ಮಾಡಲ್ಲ, ಒಳ್ಳೇದನ್ನ ಯಾಕೆ ಪ್ರಚಾರ ಮಾಡಲ್ಲ ಗೊತ್ತಾ ಸರ್. ಮೈಂಡಲ್ಲಿ ಕೆಲವರು ಹೇಳ್ತಾರೆ ಸರ್, ಏನು ಮಾಡ್ತಾನು ಅವನು, ಏನು ಯಾರು ಮಾಡ್ದೆ ಇರೋದ ಪ್ರಚಾರಕ್ಕೆ, ಪ್ರಚಾರಕ್ಕೆ ಶೋಕಿ. ಸೊ ಒಂದು ಮಾತು ಹೇಳ್ತೀನಿ ಸರ್, ದಯವಿಟ್ಟು ಅಂತ ಮಾತಾಡೋರಿ ಒಂದೇ ಒಂದು ಮಾತು, ಒಂದೇ ಒಂದು ಕೇಳ್ತೀನಿ ಸರ್. ಇಲ್ಲಿ ಬಂದುಬಿಟ್ಟು ಸರ್ ಎರಡೇ ದಿನ ಬಂದ್ಬಿಟ್ಟು ಇವ್ರ ಜೊತೆ ನಾನು ಏನೇನು ಮಾಡ್ತೀನಿ ಅದೆಲ್ಲ ಮಾಡ್ತೀನಿ ಸರ್. ಅಲ್ಲ, ನಾನು ಇಲ್ಲಿ ನೋಡಿದ ಪ್ರಕಾರ ಅವ್ರೇನು ಮಾಡೋದೇ ಬೇಡ, ಇಲ್ಲಿ ಇದ್ರೆ ಸಾಕು ನನ್ನ ಒಂದು ಅಭಿಪ್ರಾಯ. ಅಲ್ಲ ಸರ್, ಕರೆಕ್ಟು. ನಾನು ಹೇಳಿದೆ ಅಂದರೆ ನಾನು ಏನು ಮಾಡ್ತಾ ಇದ್ರೆ ಮಾಡಿಬಿಟ್ರೆ ಸರ್, ನಿಜವಾಗ್ಲೂ ಸರ್ ನಾನು ಅವ್ರ ಕಾಲಿಗೆ ಬಿದ್ದು ನಾನು ಅವ್ರನ್ನ ಸಾರಿ ತಪ್ಪಾಯಿತು ಅಂತ ನಾನೇ ಕೇಳ್ಕೊತೀನಿ ಸರ್. ಕಷ್ಟ ಇದೆ ಸರ್ ಮಾಡೋದು, ಅಷ್ಟು ಸುಲಭ ಅಲ್ಲ ಸರ್. ನನ್ನ ನೋಡಿದ್ರೆ ನಂಗೆ ಅನಿಸಲ್ಲ ಮಾಡ್ತೀನಿ ಅಂತ. ಬಟ್ ಎಷ್ಟು ಜನ ಕೇಳ್ತಾರೆ, ಅದು ಹಿಂಗೆ ಮುಟ್ತೀರಾ, ಅದು ಹಿಂಗೆ ನನಗೆ ಆಗ್ತಾ ಇಲ್ಲ, ನನಗೆ ಉಪ್ಪ ನೋಡೋಕ್ಕಾಗಲ್ಲ ನನಗೆ ಅಂತಾರೆ. ಬಟ್ ಏನೋ ಗೊತ್ತಿಲ್ಲ ಸರ್, ಆ ದೇವರು ನಿಂಗೆ ಮುಟ್ಟು, ನಿಂಗೆ ಮಾಡು, ನಿಮ್ಮ ಕೈಲಾಗುತ್ತೆ, ನಾನು ಮಾಡ್ತಾ ಇದ್ದೀನಿ, ನೀವು ಬನ್ನಿ ಸರ್ ಮಾಡೋಣ. ಖಂಡಿತವಾಗ್ಲೂ ನಿಮ್ಮ ಈ ಸಮಾಜಮುಖಿ ಕಾಳಜಿಗೆ ನಮ್ಮ ಸಹಕಾರ ಸದಾ ಇದ್ದೇ ಇರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಾವು ಹತ್ರಕ್ಕೆ ಬಂದು ಮಾಡಲಿಲ್ಲ ಅಂದರೂ ಕೂಡ ದೂರದಿಂದನೇ ನಾವು ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಏನೆಲ್ಲ ನಾವು ನಿಮ್ಮ ಜೊತೆ ತೊಡಸ್ಕೋಬೋದು ಅದನ್ನು ನಿರಂತರವಾಗಿ ತೊಡಸ್ಕೊಳ್ತೀವಿ, ಒಂದು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ. ನನಗೆ ಬಹಳ ಅನಿಸಿದ್ದೇನಪ್ಪ ಅಂದರೆ, ಇಲ್ಲಿ ಇವರ ಮುಂದಿನ ಜೀವನ ಹೇಗೆ,
ಅಂತ ಭಾಳಷ್ಟು ಆಗಲಿಂದ ನನಗೆ ಕಾಡಿದಂಥ ಭಾಳಷ್ಟು ಯೋಚನೆ. ನನ್ನ ಜೀವನ ಅವರ ಜೀವನ ಸರ್, ಇವರೆಲ್ಲರ ಜೀವನ, ನಾನಿದ್ರೆ ಅವ್ರದ್ದು ಸರ್, ನಾನು ಚೆನ್ನಾಗಿದ್ದರೆ ಅಲ್ಲ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ಈಗ ನೀವು ನಿಮ್ಮ ಕಷ್ಟದ ಸ್ಥಿತಿಗಳನ್ನು ನೀವು ಈ ಥರ ವ್ಯಕ್ತಪಡಿಸ್ತಾ ಇದ್ರಲ್ಲ, ಇದೇ ಥರ ಮುಂದುವರೆದ್ರೆ ಅವ್ರನ್ನ ಹೇಗೆ ನೀವು ಅವ್ರನ್ನ ಎಷ್ಟು ವರ್ಷ ಸಾಕೋಕ್ಕೆ ಸಾಧ್ಯ, ಯಾರ ಸಹಕಾರ ಇಲ್ಲದೆ ಎಷ್ಟು ದಿನ ನೀವು ಇದನ್ನು ಬ್ಯಾಲೆನ್ಸ್ ಮಾಡ್ತೀರಿ ಸರ್? ಎಷ್ಟು ದಿನನೋ ಎಷ್ಟು ವರ್ಷನೋ ನನಗೆ ಗೊತ್ತಿಲ್ಲ ಸರ್. ಆ ದೇವರೇ ಬಂದುಬಿಟ್ಟು ನನಗೆ ಎಲ್ಲಿ ತಂಗ ತಗೊಂಡೋಗಲಿ ಸರ್. ಬಟ್ ಒಂದು ಹೇಳ್ತೀನಿ ಸರ್, ನಾನು ಬೇಕಾದ್ರೆ ರೋಡಿಗೆ ಬಂದು ಭಿಕ್ಷೆ ಬಿಡ್ತೀನಿ, ಇವ್ರಿಗೆ ಬಂದು ಭಿಕ್ಷೆ ಬಿಟ್ಟು ಬಿಡಲ್ಲ. ನಾನು ಬೇಕಾದ್ರೆ ಭಿಕ್ಷೆ ಬಿಡ್ತೀನಿ ಸರ್, ಹಣ ಕೊಡ್ರಿ, ಅಕ್ಕ ಕೊಡ್ರಿ, ಅಮ್ಮ ಕೊಡ್ರಿ ಅಂತ ಬೇಕಾದ ರೋಡಿಗೆ ಭಿಕ್ಷೆ ಬಿಡ್ತು. ನಾನಂತೂ ರೆಡಿ ಇದ್ದೀನಿ ಸರ್, ನನಗೆ ಯಾವ ಈಗೋ ಯಾವ ಒಂದು ಸ್ಟೇಟಸ್ಸು ಏನಿಲ್ಲ ಸರ್. ನಾನು ಬೇಕಾದ್ರೆ ಭಿಕ್ಷೆ ಬಿಡೋಕ್ಕೆ ನಾನು ಯಾವತ್ತೂ ರೆಡಿ ಇದ್ದೀನಿ. ಆ ದೇವ್ರು ನನ್ನ ಕೈಯಲ್ಲಿ ಭಿಕ್ಷೆ ಬಿಡಿಸ್ತಾನೆ, ಅದು ಆಗ್ಬಿಡಲಿ ಸರ್. ಬಟ್ ನಾನಂತೂ ಭಿಕ್ಷೆ ಬಿಟ್ಟು ನಾನು ಬಿಡಲ್ಲ. ಏನಾದರೂ ಒಂದು ಕಾಲ ಬರುತ್ತೆ ಅಂತ ಕಾಯ್ತಿದ್ದೀನಿ ಸರ್. ಯಾರಾದರೂ ಜನ ನೋಡಿ, ಈಗ ನೀವಾಗೆ ಬಂದಿದ್ದೀರಾ, ಕೇಳ್ತಾ ಇದ್ದೀರಾ, ಈಗ ನಿಮ್ಮ ಟಿ ವಿಲಿ ಯಾರು ನೋಡ್ತಾರೆ, ಯಾರಾದ್ರು ನೋಡಿ ಯಾರಾದರೂ ನನ್ನ ಕಡೆಯಿಂದ ಇತ್ತ ಸಹಾಯ ಮಾಡ್ತೀನಪ್ಪ, ಮಂತ್ಲಿ ಮಂತ್ಲಿ ನಾನು ಒಂದು ಇಷ್ಟು ಮೂಟಾಕಿ ಕಳಿಸ್ತೀನಿ, ಮಂತ್ಲಿ ಮುಂದೆ ನಾನು ಇಷ್ಟು ಕಳಿಸ್ತೀನಿ, ಮಂತ್ಲಿ ಮಧ್ಯೆ ನಾನು ತರಕಾರಿ ಕಳಿಸ್ತೀನಿ, ಹಣ್ಣು ಕಳಿಸ್ತೀನಿ, ಮೆಡಿಸಿನ್ ಕಳಿಸ್ತೀನಿ. ಯಾರಾದರೂ ಬಂದುಬಿಟ್ರೆ ಸರ್, ನನಗೆ ಒಂಥರ ಒಂಥರ ನೂರನೇ ಬಲ ಬಂದಂಗೆ. ಅವರೇ ದೇವರು ನಿಮ್ಮ ಪಾಲಿಗೆ? ಅಯ್ಯೋ ನಾನಲ್ಲ ಸರ್, ಇವರೆಲ್ಲರ ಪಾಲಿಗೆ ನೀವು ದೇವರಾದ್ರೆ ನಿಮ್ಮ ಪಾಲಿಗೆ ಸರ್. ಅವ್ರು ಬಂದುಬಿಟ್ರೆ ಸರ್, ನಿಜವಲ್ಲ ಸರ್, ಅವ್ರ ಕಾಲಿಗೆ ಬಳಕ್ಕೂ ನಾನು ಕಡಿಯಿದ್ದೀನಿ. ಯಾಕಂದರೆ ಸರ್, ನಾನು ನನಗೋಸ್ಕರ ನಾನು ಕೇಳ್ತಿಲ್ಲ ಸರ್, ಇವ್ರಿಗೋಸ್ಕರ ನಾನು ಕೇಳ್ತಾ ಇದ್ದೀನಿ, ಅವ್ರಿಗೋಸ್ಕರ ನಾನು ಕಾಲಿಗೆ ಬೀಳತ್ತಲ್ಲ ಸರ್, ಏನು ಮಾಡೋಕ್ಕೂ ನಡೆಯಿದ್ದೀನಿ ಸರ್. ನನಗೆ ಸಹಕಾರ ಕೊಟ್ಬಿಟ್ರೆ ಸರ್, ಸೀರಿಯಸ್ ಆಗಿ ಹೇಳ್ತೀನಿ ಸರ್, ನಾನು 1000 ಜನ ಮೇಲೆ ಬೇಕಾದ್ರೆ ಸಾಕ್ತೀನಿ ಸರ್. ಕೊನೆಯದಾಗಿ ನಮ್ಮ ಕರ್ನಾಟಕದ ಜನರಿಗೆ, ಜೊತೆಗೆ ಭಾಳಷ್ಟು ಲಕ್ಷಾಂತರ ಜನ ಇವತ್ತು ದಾನಿಗಳಿದ್ದಾರೆ, ಕಷ್ಟ ಅಂದವ್ರಿಗೆ ತುಂಬ ಸ್ಪಂದಿಸಿದ್ದಾರೆ, ಅವರಿಂದ ಆದಷ್ಟು ಮಾಡಿ ಇನ್ನು ನಾನಿನ್ನೂ ಸಮಾಜಕ್ಕೆ ಮಾಡಬೇಕು ಕಷ್ಟದಲ್ಲಿರೋರಿಗೆ ಅಂತ ಮನಸ್ಸಿರೋರಿಗೆ ನೀವು ನಮ್ಮ ಈ ಕಾರ್ಯಕ್ರಮದ ಮುಖಾಂತರ ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ತುಂಬ ಕಷ್ಟಪಟ್ಟು ಈ ಒಂದು ತುಂಬ ಕಷ್ಟ ಕೆಲಸ ಸರ್, ಇದು ಸ್ವಲ್ಪ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಕೆಲಸ, ಅದನ್ನು ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಇದನ್ನು ಕರ್ನಾಟಕ ಜನಸೇವಾ ಟ್ರಸ್ಟ್ ನಿರಾಶ್ರಿತರ ಆಶ್ರಮನ, ಇದನ್ನು ಪ್ರಶಾಂತ ಆಶ್ರಮ ಅನ್ನೋದು ದಯವಿಟ್ಟು ಬಿಟ್ಬಿಟ್ಟು, ಇದು ನಮ್ಮ ಆಶ್ರಮ. ನಾವು ಓಕೆ, ನಾವು ಬಿಸ್ನೆಸ್ಸಲ್ಲಿ ಬ್ಯುಸಿ ಇದ್ದೀವಿ, ನಮ್ಮ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇದ್ದೀವಿ, ನಾವು ಮಾಡಬೇಕಾಗಿರೋ ಕೆಲಸನ ಪ್ರಶಾಂತ್ ಮಾಡ್ತಿದ್ದಾರೆ, ಅದು ನಮ್ಮ ಕೆಲಸ ಅಂತ ದಯವಿಟ್ಟು ನಿಮ್ಮ ಕೈಲಾದ ಮಟ್ಟಿಗೆ ಒಂದು ಏನಾಗುತ್ತೋ ಏನಾಗುತ್ತೋ, ಒಂದು ಬೆಡ್ಶೀಟ್ಸು, ದಿಂಬು, ಅಕ್ಕಿನೋ, ರೇಷನ್ನು, ಏನೋ ಒಂದು ಮೆಡಿಷನ್ಸು ದಯವಿಟ್ಟು ನಮ್ಮ ಆಶ್ರಮಕ್ಕೆ ಬಂದು ಫಸ್ಟೇ ಕೊಡಬೇಡಿ, ಬಂದು ನೋಡಿ, ಬಂದು ವಾಸ್ತವಾಂಶ ನೋಡಿ, ಹೆಂಗಿದ್ದಾರೆ ಜನ, ಯಾವ ಥರ ಇದ್ದಾರೆ ಅನ್ನೋದು ನೋಡಿ, ನಿಮ್ಮ ಕೈಲಾದ ಮಟ್ಟಿಗೆ ನಮಗೆ ಒಂದು ಸಹಾಯ ಮಾಡಿ. ದಯವಿಟ್ಟು, ತುಂಬಾ ಕಷ್ಟ ಆಗ್ತಿದೆ, ದಯವಿಟ್ಟು ಇದನ್ನು ಒಂದು ಎಲ್ಲರೂ ಒಂದು ಅರ್ಥ ಮಾಡಿಕೊಳ್ಳಿ. ನನಗೆಲ್ಲರೂ ನೀವು ನಿಮಗೊಂದು ಒಂದು ಎಲ್ಲ ನಿಮ್ಮೊಂದು ಹಸ್ತನ ನನ್ನ ಕೈಯಲ್ಲಿ ಕೊಟ್ಟರೆ, ನಾನು ಅದನ್ನು ಒಂದು ಮುಷ್ಟಿ ಥರ ಮಾಡಿಕೊಂಡು ಅವ್ರನ್ನ ಸಹಾಯ ತನಕ ಅಲ್ಲ, ಎಷ್ಟು ವರ್ಷ ಬೇಕೋ ನಾನು ಬೀದಿಲಿರೋ ಒಂದು ಭಿಕ್ಷುಕರನ್ನ, ಬೀದಿ ನಕ್ಷತ್ರಗಳನ್ನ ಸಾಕ್ತೀನಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ದಯವಿಟ್ಟು ದಯವಿಟ್ಟು ಮತ್ತೊಮ್ಮೆ ಕೇಳ್ತೀನಿ, ದಯವಿಟ್ಟು ನಮಗೆ ಸಹಾಯ ಮಾಡಿ ಅಷ್ಟೇ ಸರ್ ಕೇಳೋದು ನಾನು. ಖಂಡಿತವಾಗ್ಲೂ ಪ್ರಶಾಂತ್ ಸರ್, ನಮ್ಮ ಕನ್ನಡಿಗೂ ಭಾಳಷ್ಟು ಉದಾರಿಗಳು, ಅದರಲ್ಲೂ ಸಹಾಯ ಹಸ್ತವನ್ನು ಚಾಚೋದ್ರಲ್ಲಿ ಕನ್ನಡಿಗರೇ ಮೊದಲಿಗರು. ಇದು ನಿಮಗೂ ಗಮನದಲ್ಲಿರಲಿ, ಯಾಕೆಂದರೆ 8 ತಿಂಗಳಿಂದ ಸಂಸ್ಥೆಯನ್ನು ನಿರಾಶ್ರಿತರಿಗೋಸ್ಕರ ನಡೆಸ್ತಾ ಇದ್ದೀರಿ, ನೀವೆಲ್ಲೂ ಯಾರನ್ನು ಕೂಡ ಕೇಳಿಲ್ಲ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕೆ ಸ್ವಲ್ಪ ನಿಮಗೆ ಅಡಚಣೆ ಆಗಿರಬಹುದು, ಆದರೆ ಇವತ್ತೇ ನೀವೇ ನಿಮ್ಮೆಲ್ಲ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ನುಂಗಿಕೊಂಡು ಸಮಾಜದ ಮುಂದೆ ಈ ರೀತಿಯಾಗಿ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ, ಇಷ್ಟು ಜನರನ್ನ ಸಾಕ್ತಾ ಇದ್ದೇನೆ, ಅವರ ಪರಿಸ್ಥಿತಿಗಳು ಹೇಗಿದೆ, ಜೊತೆಗೆ ನೀವೊಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಭಾಳಷ್ಟು ಕಷ್ಟಗಳನ್ನ ಮೆಟ್ಟು ನಿಂತು ಸಮಾಜಮುಖಿಯಾಗಿ ಕಷ್ಟದಲ್ಲಿ ಇದ್ದವರ ಪರವಾಗಿ ನಾನು ದುಡಿಬೇಕು ಅಂತ ನೀವು ಮನಸ್ಸು ಮಾಡಿದ್ರಲ್ಲ, ಅದೇ ದೊಡ್ಡ ಭಾಳಷ್ಟು ಎಷ್ಟು ಕೂಡ ನಿಮಗೆ ಥ್ಯಾಂಕ್ಸ್ ಹೇಳೋದು ಕೂಡ ಸಾಲೋಲ್ಲ. ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಯೋಚನೆ, ನಿಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿ ನೀವು ತೊಡಸ್ಕೊಂಡಿರ್ತಕ್ಕಂಥ ರೀತಿ ಖಂಡಿತವಾಗ್ಲೂ. ಸ್ನೇಹಿತರೆ, ಪ್ರಶಾಂತ್ ಚಕ್ರವರ್ತಿಯವರು ಏನೆಲ್ಲ ಈ ಸಮಾಜಮುಖಿ ಕಾರ್ಯಕ್ರಮದ ಮುಖಾಂತರ ತಿಳಿಸಿರುತ್ತಾ ಪ್ರತಿಯೊಂದು ಕೂಡ ನೋಡಿದ್ರಿ,
ನಾವು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೀವಿ, ಬಹಳಷ್ಟು ವಿಶೇಷವಾದಂಥ ವಿಚಾರಗಳೊಂದಿಗೆ ವಿಶೇಷವಾದ ವ್ಯಕ್ತಿಗಳ ಜೊತೆಯಲ್ಲಿ ಮುಂದೆ ಸಿಗ್ತಾ ಇರ್ತೀವಿ ಅಂತೇಳಿ. ಇದೇ ರೀತಿಯಲ್ಲಿ ನಾನು ಕೂಡ ಒಂದು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಪ್ರಶಾಂತ್ ಚಕ್ರವರ್ತಿಯವರನ್ನು ಸಂಪರ್ಕ ಮಾಡಿದ್ದು, ಬಹಳಷ್ಟು ಖುಷಿಯಾಯಿತು ಅವ್ರ ಬಗ್ಗೆ ಕೇಳಿ ಮಾತಾಡಿದಾಗ. ಯಾಕೆ ಇವ್ರಿಗೆ ನಾವು ಕೂಡ ಬೆಂಬಲವನ್ನು ಸೂಚಿಸಬಾರ್ದು, ಇವ್ರ ಜೊತೆಯಾಗಿ ನಿಲ್ಲಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಇವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಈ ದಿನ ಇಟ್ಕೊಂಡ್ವಿ. ಬಹಳಷ್ಟು ಸಾಧಾರಣದಲ್ಲಿ ಸಾಧಾರಣದಂತೆ ಕನ್ನಡ ಪರ ಹೋರಾಟಗಳನ್ನು ಕೂಡ ಮಾತಾಡಿಕೊಂಡು ಮಾಡಿಕೊಂಡು ಇವತ್ತು ನಿರಾಶ್ರಿತರಿಗೆ ಭಿಕ್ಷಾಟನೆಯನ್ನು ಮಾಡ್ತಾ ಇದ್ದಂಥವ್ರಿಗೆ ಯಾವುದೇ ಒಂದು ಜೀವನಕ್ಕೆ ಆಶ್ರಯವಿಲ್ಲದಂತಹ ವ್ಯಕ್ತಿಗಳು ಬೀದಿಯಲ್ಲಿ ಇದ್ದಂಥವ್ರನ್ನ ಕರ್ಕೊಂಡು ಬಂದು ಅವ್ರನ್ನ ಸ್ವತಃ ಅವರೇ ಸ್ವಚ್ಛತೆಯನ್ನು ಮಾಡಿ ಬಟ್ಟೆಗಳನ್ನ ಧರಿಸಿ ಇವತ್ತು ಇಲ್ಲಿ ಊಟ ಆರೋಗ್ಯ ವಸತಿ ಎಲ್ಲವನ್ನು ಕೂಡ ಬಹಳಷ್ಟು ತುಂಬ ಚೆನ್ನಾಗಿ ಒದಗಿಸ್ಕೊಟ್ಟಿದ್ದಾರೆ. ಬಹಳಷ್ಟು ಖುಷಿಯಾಯಿತು. ಅವ್ರಿಗೆ ಶುಭವಾಗಲಿ. ಅವರ ಈ ಸೇವಾಶ್ರಮ ಏನಿದೆ, ನಿರಾಶ್ರಿತರ ಕೇಂದ್ರ, ಇಡೀ ಕುಟುಂಬನೇ ಇದರಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿದ್ದಾರೆ. ನಿರಂತರವಾಗಿ ಅನ್ನೋದಕ್ಕಿಂತ ಇವರಿಗೆ ಬೆಂಬಲವಾಗಿ ಅವರ ತಂದೆ ತಾಯಿ ಜೊತೆಗೆ ಬಹಳಷ್ಟು ವಿಶೇಷ. ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನ ಮಂಗಳಮುಖಿಯರ ಬಗ್ಗೆ ನಾವು ಮಾಡಿದ್ವಿ. ಮಂಗಳಮುಖಿಯರ ವರ್ತನೆಗಳ ಬದಲಾವಣೆಗಾಗಿ ಒಂದು ನಾವು ಅಭಿಯಾನವನ್ನು ಟಿವಿ ಚೋಲ್ ಕನ್ನಡ ಆಯೋಜನೆಯನ್ನು ಮಾಡಿತ್ತು, ನೀವೆಲ್ಲರೂ ಕೂಡ ನೋಡಿದಿರಿ. ಆದರೆ ನನಗಿಲ್ಲಿ ಸಂತೋಷ ಆಗಿದ್ದು, ಮಂಗಳಮುಖಿಯರು ಕೂಡ ಸಾಮಾಜಿಕವಾಗಿ ಈ ಥರ ಒಂದು ನಿರಾಶ್ರಿತರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು, ಪ್ರಶಾಂತ್ ಅವ್ರಿಗೆ ಕೈ ಜೋಡಿಸ್ಬೇಕು, ನಮ್ಮಿಂದಾದ ಸಹಕಾರವನ್ನು ನಾವು ಕೊಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂತಲ್ಲ, ಅದು ಖಂಡಿತವಾಗ್ಲೂ ಎಲ್ಲರೂ ಕೂಡ ಮೆಚ್ಚಬೇಕಾಗಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ಭಾಳ ಸಂತೋಷ ಆಯಿತು. ಪ್ರಶಾಂತ್ ಅವರು ಈ ಒಂದು ಸೇವಾ ಕೆಲಸಗಳನ್ನು ಆ ಕಾರ್ಯವೈಖರಿಯನ್ನು ಕಂಡು ನಿಮಗೆ ಒಳ್ಳೆಯದಾಗಲಿ. ಕನ್ನಡಿಗರೇ, ದಯಮಾಡಿ ನಿಮ್ಮಿಂದಾದಂತಹ ಸಹಾಯ ಹಸ್ತವನ್ನು ನೀವು ಕೂಡ ಪ್ರಶಾಂತ್ ಚಕ್ರವರ್ತಿಯವರ ಜೊತೆಯಲ್ಲಿ ಬೆರೆತು ಮಾಡಬೇಕು ಅಂತೇಳಿ ಟಿವಿ ಟೂಲ್ ಕನ್ನಡ ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಇದೇ ಇವತ್ತಿನ ವಿಶೇಷ ಸಮಾಜಮುಖಿ. ಮುಂದಿನ ವಿಶೇಷ ಕಾರ್ಯಕ್ರಮದ ವಿಶೇಷ ವ್ಯಕ್ತಿಯ ಜೊತೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.